So I welcome you all for today's online class because all students are absent for regular class in college. So I am taking today's class in online mode. So I welcome you all once again. So in the previous class where I have left, once again I will review all those points. Okay. So BCom first semester MBCA ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಸೊ ಈಗಾಗಲೇ ನೀವು ಇವತ್ತಿನ ರೆಗ್ಯುಲರ್ ಕ್ಲಾಸ್ ಇತ್ತು, ಯಾರು ಕ್ಲಾಸಲ್ಲಿ ಇಲ್ಲ. ಸೊ ಅದಕ್ಕೆ ನಾನು ಇವತ್ತಿನ ಕ್ಲಾಸನ್ನು ಮಿಸ್ ಮಾಡಬಾರ್ದು ಅಂತ ಆನ್ಲೈನ್ ಮೋಡದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಸೊ ಹಿಂದಿನ ಕ್ಲಾಸ್ ನಾನು ಎಲ್ಲಿಗೆ ಸ್ಟಾಪ್ ಮಾಡಿದ್ನಿ ಅದನ್ನು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ. ಸೊ ಇನ್ ಪ್ರಿವಿಯಸ್ ಕ್ಲಾಸ್ ಐ ಹ್ಯಾವ್ ಲೆಫ್ಟ್, ಐ ಹ್ಯಾವ್ ಸ್ಟಾರ್ಟೆಡ್, ದಟ್ ಈಸ್ ಕಾಸ್ಟ್ ಅನಾಲಿಸಿಸ್. ಓಕೆ. ಸೊ ಇನ್ ಪ್ರಿವಿಯಸ್ ಕ್ಲಾಸ್ ಆಲ್ರೆಡಿ ಯು ಲರ್ನ್ ದಟ್ ಈಸ್ ಚಾಪ್ಟರ್ 4, ಪ್ರೊಡಕ್ಷನ್ ಫಂಕ್ಷನ್ ಅಂಡ್ ಕಾಸ್ಟ್ ಅನಾಲಿಸಿಸ್, ಉತ್ಪಾದನೆ ಮತ್ತು ವೆಚ್ಚದ ವಿಶ್ಲೇಷಣೆ. ಅಲ್ಲಿ ಈಗಾಗಲೇ ನೀವು ಉತ್ಪಾದನೆ ಅಂದರೆ ಏನು, ಉತ್ಪಾದನೆಯ ಒಂದು ಕಾರ್ಯ, ಅದರ ಒಂದು ವಿವರಣೆ ಅಂತ ತಿಳ್ಕೊಂಡ್ರಿ. ಕನ್ಸೆಪ್ಟ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್, ಈ ಒಂದು ಉತ್ಪಾದನಾ ಕಾರ್ಯ ಬಿಂಬಕ ಅಥವಾ ಉತ್ಪಾದನಾ ಅನುಸರಣೆಯ ಒಂದು ಪರಿಭಾವನೆ ಏನು ಹೇಳ್ತದೆ, ಅದರ ವಿವರಣಾತ್ಮಕವಾದಂಥ ಒಂದು ಉದಾಹರಣೆಯ ಮೂಲಕ ಮತ್ತು ಅದರ ಒಂದು ಮಹತ್ವವನ್ನು ಸಹ ಮತ್ತು ಉಪಸಂಹಾರ ಎಲ್ಲವನ್ನು ಅಧ್ಯಯನ ಮಾಡಿದ್ದೀವಿ. ಸೊ ಆಲ್ರೆಡಿ ಐವ್ ಲರ್ನ್ ದ ಪ್ರೊಡಕ್ಷನ್ ಫಂಕ್ಷನ್. ಸೊ ವಾಟ್ ಯು ಮೀನ್ ಬೈ ಪ್ರೊಡಕ್ಷನ್ ಆ್ಯಂಡ್ ವಾಟ್ ಯು ವಾಟ್ ಆರ್ ದ ಪಾಯಿಂಟ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಸೊ ಆಲ್ ಯು ಹ್ಯಾವ್ ಲರ್ನ್ ದಟ್ ಈಸ್ ಕನ್ಸೆಪ್ಟ್ ಆ್ಯಂಡ್ ಇಂಪಾರ್ಟೆನ್ಸ್. ಓಕೆ. ಸೊ ಇನ್ ಸೆಕೆಂಡ್ ಪಾರ್ಟ್ ಯು ಹ್ಯಾವ್ ಲರ್ನ್ಡ್ ಕಾಸ್ಟ್ ಅನಾಲಿಸಿಸ್, ವೆಚ್ಚದ ವಿಶ್ಲೇಷಣೆ, ಎರಡನೇ ಭಾಗ. ಸೊ ಅಲ್ಲಿ ನೀವು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ ಪ್ರಕಾರ ಏನು ಮೀನಿಂಗ್ ಆಫ್ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್ ಕರ್ವ್ಸ್. ಸೊ ಈಗ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ವೆಚ್ಚದ ಈ ಒಂದು ಏನು ರೇಖೆಗಳು ಏನೇನು ಯಾವ ರೀತಿಯಾಗಿ ಅದರ ಆಕಾರ ಇರ್ತದೆ, ಸೊ ಅದರ ಒಂದು ಪರಿಭಾವನೆ ಏನು ಹೇಳ್ತದೆ, ಆಲ್ ಹ್ಯಾವ್ ಲರ್ನ್ಡ್. ಆ್ಯಂಡ್ ಆಲ್ಸೋ ಹ್ಯಾವ್ ಲರ್ನ್ಡ್ ದ ಕಾಸ್ಟ್ ಕನ್ಸೆಪ್ಟ್ ಲೈಕ್ ಫಿಕ್ಸ್ಡ್ ಕಾಸ್ಟ್, ಅಂದರೆ ಸ್ಥಿರ ವೆಚ್ಚ ಅಂದರೆ ಏನು, ಆ್ಯಂಡ್ ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್, ಬದಲಾಗುವ ವೆಚ್ಚ ಅಂದರೆ ಏನು. ಅದರೊಂದಿಗೆ ಮತ್ತೆ ಮತ್ತೊಂದು ಮುಖ್ಯವಾದಂಥ ಒಂದು ವೆಚ್ಚಗಳನ್ನು ಇಲ್ಲಿ ತಿಳ್ಕೊಂಡಿದ್ದೀರಿ, ಅದು ಯಾವುದಂದ್ರೆ ಅಪರ್ಚುನಿಟಿ ಕಾಸ್ಟ್, ಸದಾವಕಾಶ ವೆಚ್ಚ ಅಥವಾ ಸುವರ್ಣಾವಕಾಶ ವೆಚ್ಚ, ಅಥವಾ ಇದಕ್ಕೆ ಮತ್ತೊಂದು ವೆಚ್ಚ ಹೆಸರು ಪರ್ಯಾಯ ಹೆಸರು ಹೇಳ್ತೀವಿ, ಪರ್ಯಾಯ ವೆಚ್ಚ ಮತ್ತು ವರ್ಗಾವಣೆ ವೆಚ್ಚ ಅಂತಲೂ ಸಹ ನಾವು ಸುವರ್ಣಾವಕಾಶ ವೆಚ್ಚವನ್ನು ಕರೆಯಬಹುದು. ಸೊ ಅಪರ್ಚುನಿಟಿ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಟ್ರಾನ್ಸ್ಫರ್ ಕಾಸ್ಟ್. ಓಕೆ. ಸೊ ಅದೇ ರೀತಿಯಾಗಿ ಈ ಒಂದು ಮತ್ತೊಂದು ಇನ್ಕ್ರಿಮೆಂಟಲ್ ಕಾಸ್ಟ್, ಸೊ ಈ ಒಂದು ಹೆಚ್ಚಳದ ಒಂದು ವೆಚ್ಚಗಳು. ಸೊ ಆಲ್ ದೀಸ್ ಕಾಸ್ಟ್ ಯು ಹ್ಯಾವ್ ಲರ್ನ್ಡ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚ. ಆಮೇಲೆ ಎ ಸಿ ಎವರೇಜ್ ಕಾಸ್ಟ್, ಸರಾಸರಿ ವೆಚ್ಚ. ಆ್ಯಂಡ್ ಆಲ್ಸೋ ಯು ಲರ್ನ್ಡ್ ಮಾರ್ಜಿನಲ್ ಕಾಸ್ಟ್, ಸೊ ಈ ಒಂದು ಸೀಮಾಂತ ವೆಚ್ಚ. ಸೊ ಈ ರೀತಿಯ ವೆಚ್ಚಗಳನ್ನು ನೀವು ಅಧ್ಯಯನ ಮಾಡಿದಿರಿ. ಸೊ ಆಲ್ ದೀಸ್ ಆರ್ ದ ಸಿಕ್ಸ್ ಟೈಪ್ಸ್ ಆಫ್ ಕಾಸ್ಟ್. ಕಾಸ್ಟ್ ಓಕೆ. ಸೊ ವೆಚ್ಚದಲ್ಲಿ ಮುಖ್ಯವಾಗಿ ನಾವು ನಿಮ್ಮ ಸಿಲೆಬಸ್ಗಿದ್ದ ಪ್ರಕಾರ ಆರು ಪ್ರಕಾರಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ. ಓಕೆ. ಸೊ ಇಯರ್ ಎನದರ್ ಕಾಸ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಹಿಯರ್, ದಟ್ ಈಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆ್ಯಂಡ್ ಇಂಪ್ಲಿಸಿಟ್ ಕಾಸ್ಟ್. ಸೊ ಇಯರ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಈಸ್ ನೋನ್ ಆಸ್ ಇದಕ್ಕೆ ಆಲ್ಸೋ ಇಟ್ ಈಸ್ ನೋನ್ ಆಸ್ ಮನಿ ಕಾಸ್ಟ್, ಇದಕ್ಕೆ ಹಣದ ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಯಾವುದು ವ್ಯಕ್ತ ವೆಚ್ಚ ಅಥವಾ ಎಕ್ಸ್ಪ್ಲಿಸಿಟ್ ಕಾಸ್ಟ್, ಇದರ ಮತ್ತೊಂದು ಹೆಸರೇನು ರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ, ಸಾರಿ ಮನಿ ಕಾಸ್ಟ್ ಅಂತ ಹೇಳ್ತೀವಿ, ಹಣದ ವೆಚ್ಚ ಅಂತ ಹೇಳ್ತೀವಿ, ಅಥವಾ ವ್ಯಕ್ತ ವೆಚ್ಚ ಅಂತ ಇದಕ್ಕೆ ಕನ್ನಡದಲ್ಲಿ ಹೇಳ್ತೀವಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಮತ್ತೊಂದು ಹೆಸರು ಎಕ್ಸ್ಪ್ಲಿಸಿಟ್ ಕಾಸ್ಟ್. ಇನ್ನು ಮತ್ತೊಂದು ಇದರಲ್ಲಿ ವೆಚ್ಚ ಬರ್ತದೆ ಇಂಪ್ಲಿಸಿಟ್ ಕಾಸ್ಟ್, ಅಂದರೆ ಅವ್ಯಕ್ತ ವೆಚ್ಚಗಳು. ಓಕೆ. ಸೊ ಅವ್ಯಕ್ತ ವೆಚ್ಚಗಳು ಅಂತ ಹೇಳ್ತೀವಿ, ರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ. ಓಕೆ. ಸೊ ಇದಕ್ಕೆ ನೈಜ ವೆಚ್ಚ ಅಂತ ಕನ್ನಡದಲ್ಲಿ ಸಹ ಕರಿತೀವಿ, ಅವ್ಯಕ್ತ ವೆಚ್ಚಗಳು. ಸೊ ಈ ರೀತಿಯಾಗಿ ವೆಚ್ಚದಲ್ಲಿ ಏಳು ಪ್ರಕಾರಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಓಕೆ. ಸೊ ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್ ಇನ್ ಪ್ರೀವಿಯಸ್ ಆನ್ಲೈನ್ ಕ್ಲಾಸ್ ಆ್ಯಂಡ್ ಆಲ್ಸೋ ಹ್ಯಾವ್ ಅಪ್ಲೋಡೆಡ್ ಇಟ್ ಆನ್ಲೈನ್ ಆ್ಯಂಡ್ ಆಲ್ಸೋ ರೆಗ್ಯುಲರ್ ಕ್ಲಾಸ್ ಆ್ಯಂಡ್ ಆಲ್ಸೋ ಹ್ಯಾವ್ ಅಪ್ಲೋಡೆಡ್ ಇಟ್ ಇನ್ ಯೂಟ್ಯೂಬ್ ಚಾನಲ್ಸ್. ಸೋ ಮೆನಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ವಾಚ್ಡ್ ಆ್ಯಂಡ್ ಸಮ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ನಾಟ್ ವಾಚ್ಡ್. ಸೊ ದೋಸ್ ಹ್ಯಾವ್ ನಾಟ್ ವಾಚ್ಡ್, ಸೊ ಪ್ಲೀಸ್ ವಾಚ್ ಇಟ್ ಇನ್ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ಹ್ಯಾವ್ ಸೆಂಟ್ ದ ಲಿಂಕ್ ಇನ್ ಟು ಯುವರ್ ವಾಟ್ಸಪ್ ಗ್ರೂಪ್. ಸೊ ಯಾರು ಇನ್ನು ಈ ಒಂದು ವೆಚ್ಚಗೆ ಸಂಬಂಧಪಟ್ಟ ವೆಚ್ಚದ ವಿಶ್ಲೇಷಣೆ ಸಂಬಂಧಪಟ್ಟ ಕ್ಲಾಸನ್ನು ಅದು ಏನಿತ್ತು ರೆಗ್ಯುಲರ್ ಕ್ಲಾಸು ಅದನ್ನು ಆನ್ಲೈನಲ್ಲಿ ಸಹ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ಅವತ್ತು ನೀವು ಕ್ಲಾಸ್ಗಳನ್ನು ಮಿಸ್ ಮಾಡಿದ್ರೆ ಭಾಳ ಜನ, ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಅದಕ್ಕೆ ಯಾರು ಅಬ್ಸೆಂಟ್ ಇದ್ದರೆ ಹಿಂದಿನ ಕ್ಲಾಸ್ನಲ್ಲಿ ಅಂದರೆ ಆನ್ಲೈನ್ ಕ್ಲಾಸ್ನಲ್ಲಿ ಅಂಥವರು ಅದನ್ನು ವೆಚ್ಚದ ವಿಶ್ಲೇಷಣೆ ಅಧ್ಯಾಯವನ್ನು ಆನ್ಲೈನ್ ಕ್ಲಾಸ್ನಲ್ಲಿ ನೋಡಿ ನಿಮ್ಮ ಅಟೆಂಡೆನ್ಸ್ ಹಾಕ್ರಿ ಮತ್ತು ಸರಿಯಾಗಿ ತಿಳ್ಕೊಡ್ರಿ. ಇನ್ ಕೇಸ್ ನಿಮ್ದು ಏನಾದರೂ ಡೌಟ್ ಇತ್ತಂದರೆ ಯು ಕ್ಯಾನ್ ಕಮ್ ಆ್ಯಂಡ್ ಆಸ್ಕ್ ಮೀ ಪರ್ಸ್ನಲಿ, ಬಿಕಾಸ್ ಒನ್ಸ್ ಅಗೇನ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್ಸ್ ಡೋಂಟ್ ಹ್ಯಾವ್ ಟೈಮ್ಸ್. ಸೊ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ ಇನ್ ಡಿಪಾರ್ಟ್ಮೆಂಟ್ಸ್. ಓಕೆ. ಸೊ ಏನಾದರೂ ನಿಮ್ಮ ಸಮಸ್ಯೆ ತಿಳಿದಿಲ್ಲ ಮಾಡಿಲ್ಲ ಅಂದರೆ ನೀವು ಡಿಪಾರ್ಟ್ಮೆಂಟ್ನಲ್ಲಿ ಬಂದು ನನಗೆ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡ್ರಿ. ಆಲ್ರೆಡಿ ದಟ್ ಕ್ಲಾಸ್ ಇಸ್ ಓವರ್, ದಟ್ ಈಸ್ ಕಾಸ್ಟ್ ಅನಾಲಿಸಿಸ್, ವೆಚ್ಚದ ವಿಶ್ಲೇಷಣೆ ಮುಗಿದು ಹೋಯಿತು. ಅಲ್ಲಿ ನೀವು ಈಗಾಗಲೇ ಏನೇನು ತಿಳ್ಕೊಂಡಿದ್ದೀನಿ ಈಗಾಗಲೇ ಹೇಳಿದ್ದೀನಿ, ಅಲ್ಪಾವಧಿಯ ವೆಚ್ಚ ಮತ್ತು ದೀರ್ಘಾವಧಿಯ ವೆಚ್ಚ ವಿತ್ ಡಯಾಗ್ರಾಮ್ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ದ ಏನು ಕನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್. ಸೊ ಅದನ್ನು ಈಗಾಗಲೇ ಉದಾಹರಣೆಯ ಮೂಲಕ ಮಾಡಿದ್ದಿದೆ. ಆಮೇಲೆ ವೇರಿಯಬಲ್ ಕಾಸ್ಟ್ ಅಂದರೆ ಬದಲಾಗುವ ವೆಚ್ಚ, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಸ್ಥಿರ ವೆಚ್ಚ,
ಆಮೇಲೆ ಅದೇ ರೀತಿಯಾಗಿ ಅಪರ್ಚುನಿಟಿ ಕಾಸ್ಟ್, ಸದವಕಾಶ ವೆಚ್ಚ ಮತ್ತು ಇನ್ಕ್ರಿಮೆಂಟಲ್ ಕಾಸ್ಟ್ ಹೆಚ್ಚಳದ ವೆಚ್ಚ, ಅದೇ ರೀತಿಯಾಗಿ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚ, ಎವರೇಜ್ ಕಾಸ್ಟ್, ಸರಾಸರಿ ವೆಚ್ಚ ಮತ್ತು ಮಾರ್ಜಿನಲ್ ಕಾಸ್ಟ್, ಸೀಮಾಂತ ವೆಚ್ಚ. ಸೊ ಈ ರೀತಿಯ ಎಲ್ಲ ವೆಚ್ಚಗಳನ್ನು ಈಗಾಗಲೇ ಈ ಪರಿಭಾವನೆಗಳನ್ನು ರೇಖಾಕೃತಿಯ ಮೂಲಕ ಮತ್ತು ಅವುಗಳ ಸೂತ್ರಗಳ ಮೂಲಕ ಈಗಾಗಲೇ ನೀವು ಹಿಂದಿನ ಕ್ಲಾಸ್ನಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದರೆ. ಆ್ಯಂಡ್ ದೀಸ್ ಆರ್ ದ ಸಿಕ್ಸ್ ಟೈಪ್ಸ್ ಆಫ್ ಕಾಸ್ಟ್. ಓಕೆ, ಸೊ ಎನದರ್ ಒನ್ ಕಾಸ್ಟ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆ್ಯಂಡ್ ಇಂಪ್ಲಿಸಿಟ್ ಕಾಸ್ಟ್. ಸೊ ಹಿಯರ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಮನಿ ಕಾಸ್ಟ್. ಸೊ ಇದಕ್ಕೆ ವ್ಯಕ್ತ ವೆಚ್ಚ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದೇ ರೀತಿಯಾಗಿ ಮತ್ತೊಂದು ಹೆಸರಿನಿಂದ ಎಕ್ಸ್ಪ್ಲಿಸಿಟ್ ಕಾಸ್ಟ್ಗೆ ಕರೆಯಲಾಗ್ತದೆ, ಅದು ಮನಿ ಕಾಸ್ಟ್, ಅಂದರೆ ಹಣದ ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಓಕೆ, ಎಕ್ಸ್ಪ್ಲಿಸಿಟ್ ಕಾಸ್ಟ್, ಮನಿ ಕಾಸ್ಟ್. ಆಮೇಲೆ ಕನ್ನಡದಲ್ಲಿ ಇದಕ್ಕೆ ಏನಂತೀವಿ, ಮನಿ ಕಾಸ್ಟ್ಗೆ ಹಣದ ವೆಚ್ಚ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ಗೆ ವ್ಯಕ್ತ ವೆಚ್ಚ ಅಂತ ಹೇಳ್ತೀವಿ. ಮತ್ತೊಂದು ವೆಚ್ಚ ಇಲ್ಲಿ ಬರ್ತದೆ, ಇಂಪ್ಲಿಸಿಟ್ ಕಾಸ್ಟ್, ಅವ್ಯಕ್ತ ವೆಚ್ಚ ಅಂತ ಹೇಳ್ತೀವಿ. ಸೊ ದೀಸ್ ಕಾಸ್ಟ್ ನೋನ್ ಆಸ್ ರಿಯಲ್ ಕಾಸ್ಟ್, ಇದಕ್ಕೆ ನೈಜ ವೆಚ್ಚ ಅಂತ ಹೇಳ್ತೀವಿ. ಅವ್ಯಕ್ತ ವೆಚ್ಚಗಳಿಗೆ ನೈಜ ವೆಚ್ಚಗಳು ಅಂತ ಹೇಳ್ತೀವಿ. ವೈ ಯು ಆರ್ ಕಾಲಿಂಗ್ ಆಲ್ ದೋಸ್ ದ ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಕಾಸ್ಟ್, ಯಾಕೆ ಆ ರೀತಿಯಾಗಿ ಹೇಳ್ತಾ ಇದ್ದೀವಿ ಅನ್ನೋದನ್ನು ಪರಿಭಾವನೆಗಳ ಮೂಲಕ, ಉದಾಹರಣೆಗಳ ಮೂಲಕ ಈಗಾಗಲೇ ಅದನ್ನು ಹಿಂದಿನ ಕ್ಲಾಸ್ನಲ್ಲಿ ವಿವರಣೆ ಮಾಡಿದ್ದಿದೆ. ಓಕೆ, ಸೊ ಯಾರು ನೋಡಿಲ್ಲ ಅದನ್ನು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಮತ್ತು ಏನಾದರೂ ಡೌಟ್ ಇದ್ದರೆ ಕಮ್ ಆ್ಯಂಡ್ ಆಸ್ಕ್ ಮೀ. ಓಕೆ, ಸೊ ನಾವು ಹೇಳ್ರಿ, ಏನಾದ್ರು ಪ್ರಾಬ್ಲಮ್ ಇದೆ ಯೂಟ್ಯೂಬ್ ಚಾನಲ್ದಲ್ಲಿ ಕಳಿಸಿ ನೋಡ್ರಿ, ಲಿಂಕ್ ಕಳಿಸಿದ್ದೀನಿ. ಯು ಕ್ಯಾನ್ ಸಿ ಇಟ್ ಇನ್ ಯುವರ್ ವಾಟ್ಸಪ್ ಗ್ರೂಪ್. ಸೊ ಲಿಂಕ್ ಐ ಹ್ಯಾವ್ ಸೆಂಟ್. ಓಕೆ, ಕಾಸ್ಟ್ ಅನಾಲಿಸಿಸ್ ಅಂತ ಹೆಡ್ಡಿಂಗ್ ಇದೆ ನೋಡ್ರಿ, ಅದನ್ನ ಇಲ್ಲಿ ಕ್ಲಿಕ್ ಮಾಡ್ರಿ. ಯೂಟ್ಯೂಬ್ ಚಾನಲ್ದಲ್ಲಿ ನಿಮ್ಗೆ ಬ್ಲೂ ಲೈನ್ ಇದೆ ನೋಡ್ರಿ, ಅದು ಬ್ಲೂ ವರ್ಡಿಂಗ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಗೋ ಟು ಯೂಟ್ಯೂಬ್ ಲಿಂಕ್. ಓಕೆ, ಸೊ ಐ ಹ್ಯಾವ್ ಅಪ್ಲೋಡೆಡ್ ದಟ್ ಟಾಪಿಕ್ ಕಾಸ್ಟ್ ಅನಾಲಿಸಿಸ್ ಇನ್ ಯೂಟ್ಯೂಬ್ ಚಾನಲ್. ಸೊ ವಾಟ್ ಐ ಹ್ಯಾವ್ ಟುಡೇ, ಐ ಹ್ಯಾವ್ ಬ್ರೀಫ್ಡ್. ಸೊ ಆಲ್ ದೋಸ್ ಪಾಯಿಂಟ್ಸ್ ಆರ್ ಎಕ್ಸ್ಪ್ಲೇನ್ಡ್ ಇನ್ ಆನ್ಲೈನ್, ದಟ್ ದಟ್ ಈಸ್ ಆನ್ ದ ಪ್ರೀವಿಯಸ್ ಕ್ಲಾಸ್, ಐ ಥಿಂಕ್ ಸ್ಯಾಟರ್ಡೇ ಕ್ಲಾಸ್. ಸೊ ಮೆನಿ ಸ್ಟೂಡೆಂಟ್ಸ್ ಆರ್ ಅಬ್ಸೆಂಟ್, ಸೊ ಐ ಹ್ಯಾವ್ ಅಪ್ಲೋಡೆಡ್ ಇಟ್ ಇನ್ ಯೂಟ್ಯೂಬ್ ಚಾನಲ್ಸ್. ಓಕೆ, ಯಾರು ಅವತ್ತು ಅಬ್ಸೆಂಟ್ ಇದ್ರೆ ಆ ಕ್ಲಾಸ್ಗೆ ನೀವು ಅಲ್ಲಿ ನೋಡ್ಕೊಳ್ಬಹುದು. ಸೊ ನಾವು ಐ ವಿಲ್, ಸೊ ಎನದರ್ ಒನ್ ಥಿಂಗ್ ದಟ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ಯೂಟ್ಯೂಬ್, ದಟ್ ಈಸ್ ಮಾರ್ಜಿನಲ್ ಕಾಸ್ಟ್, ಸೀಮಾಂತ ವೆಚ್ಚ ಅಂತ ಇದೆ. ಅದನ್ನು ಹೇಳುವಾಗ ಸ್ವಲ್ಪ ಅದು ರೆಕಾರ್ಡಿಂಗ್ ಆಗಲೇ ಇಲ್ಲ. ಸೊ ನಾವು ಐ ವಿಲ್ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಬಿಕಾಸ್ ದಟ್ ದಟ್ ಶುಡ್ ಬಿ ರೆಕಾರ್ಡೆಡ್, ಅದು ಸಹ ರೆಕಾರ್ಡ್ ಆಗಬೇಕಾಗಿತ್ತು, ಆಗಿಲ್ಲ. ಸೊ ಒನ್ಸ್ ಅಗೇನ್ ಐ ವಿಲ್ ರೆಕಾರ್ಡ್ ದಟ್ ಈಸ್ ಅ ಮಾರ್ಜಿನಲ್ ಕಾಸ್ಟ್. ಓಕೆ, ಸೀಮಾಂತ ವೆಚ್ಚವನ್ನು ಇನ್ನೊಂದು ಬಾರಿ ಅದನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ಬಿಕಾಸ್ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ವಾಚ್ಡ್ ಇನ್ ಯೂಟ್ಯೂಬ್ ಚಾನಲ್ಸ್. ಓಕೆ, ಸೊ ಈಗ ನಿಮಗೆ ಸೀಮಾಂತ ವೆಚ್ಚ ಅಂತ ಗೊತ್ತಿದೆ. ಸೊ ಹಿಯರ್ ವಾಟ್ ಎವರ್ ಅಂದರೆ ಒಂದು ಹೆಚ್ಚುವರಿ ವಸ್ತುವಿನ ಉತ್ಪಾದನೆಗಾಗಿ ತಗಲ್ತಕ್ಕಂಥ ವೆಚ್ಚಕ್ಕೆ ಸೀಮಾಂತ ವೆಚ್ಚ ಅಂತ ಹೇಳ್ತೀವಿ. ಸೊ ವಾಟ್ ಎವರ್ ದ ಕಾಸ್ಟ್ ಈಸ್ ಇನ್ಕರ್ಡ್ ಆರ್ ಒನ್ ಎಡಿಷನಲ್ ಪ್ರಾಡಕ್ಟ್ ದ್ಯಾಟ್ ಕಾಸ್ಟ್ ಈಸ್ ನೋನ್ ಆಸ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನೋಡ್ಬೋದು, ಸಪೋಸ್ ಇಫ್ ಅ ಕಂಪ್ನಿ, ಇಫ್ ಎನಿ ಒನ್ ಆರ್ಡರ್ ಫಾರ್ 100 ಪ್ರಾಡಕ್ಟ್ಸ್, ಸಪೋಸ್ ಇಫ್ ಎ ಇನ್ಕ್ರೀಸ್ಡ್ 101 ಪ್ರಾಡಕ್ಟ್ಸ್, ಸೊ ವಾಟ್ ಎವರ್ ದ 101 ಮೈನಸ್ 100, ಸೊ ಒನ್ ಎಡಿಷನಲ್ ಔಟ್ಪುಟ್ ದಟ್ ಈಸ್ ಒನ್ ಪ್ರೊಡಕ್ಷನ್, ದಟ್ ಈಸ್ ಒನ್ ಎಡಿಷನಲ್ ಪ್ರಾಡಕ್ಟ್. ಸೊ ವಾಟ್ ಎವರ್ ದ ಕಾಸ್ಟ್ ಈಸ್ ಇನ್ಕರ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಈಸ್ ನೋನ್ ಆಸ್ ಮಾರ್ಜಿನಲ್ ಕಾಸ್ಟ್, ಅದಕ್ಕೆ ಏನಂತೀವಿ ಸೀಮಾಂತ ವೆಚ್ಚ ಅಂತ ಕರಿತೀವಿ. ಈಗ ಒಬ್ಬ ಯಾವನಾದರೂ ಒಂದು ಕಂಪನಿಗೆ 100 ಸರಕುಗಳನ್ನು ಮೊದಲು ಆರ್ಡರ್ ಮಾಡ್ತಾನೆ, ಆಮೇಲೆ ನೆಕ್ಸ್ಟ್ ಮತ್ತೆ ಹೆಚ್ಚುವರಿಯಾಗಿ 101 ಸರಕುಗಳಿಗೆ ಆರ್ಡರ್ ಮಾಡೋದು, ಸೊ ಅವಾಗ ಏನಾಗ್ತದೆ ಸೀಮಾಂತ ವೆಚ್ಚವನ್ನು ಯಾವ ರೀತಿಯಾಗಿ ಲೆಕ್ಕ ಮಾಡ್ತೀವಿ, ಅಲ್ಲಿ ಸೀಮಾಂತ ವೆಚ್ಚ 101 ಮೈನಸ್ 100 ಈಸ್ ಈಕ್ವಲ್ ಟು 1, ಒಂದು ಸರಕು ಹೆಚ್ಚಿಗೆ ಉತ್ಪಾದನೆ ಮಾಡಲಾಯಿತು. ಮೊದಲು ಎಷ್ಟಿತ್ತು, 100 ಸರಕುಗಳಿಗೆ ಮಾತ್ರ ಆರ್ಡರ್ ಅನ್ನು ಕೊಡಲಾಯಿತು, ನೆಕ್ಸ್ಟ್ ಎಷ್ಟಾಯಿತು 101 ಮಾಡಲಾಯಿತು. ಆದ್ದರಿಂದ ಒಂದು ಹೆಚ್ಚುವರಿ ಸರಕಿಗೆ ಏನು ವೆಚ್ಚ ತಗಲ್ತದೆ ಆ ವೆಚ್ಚಕ್ಕೆ ನಾವು ಏನ್ತೀವಿ ಸೀಮಾಂತ ವೆಚ್ಚ ಅಂತ ಅದನ್ನು ನಾವು ಅಲ್ಲಿ ಕರೆಯಬಹುದು ಅನ್ನೋದನ್ನು ಈಗಾಗಲೇ ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ಸಹ ತಿಳ್ಕೊಂಡಿದ್ದೀವಿ. ಸೊ ಒನ್ಸ್ ಅಗೇನ್ ಐ ಹ್ಯಾವ್ ರಿಪೀಟೆಡ್ ಬಿಕಾಸ್ ದ್ಯಾಟ್ ಕಾಸ್ಟ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ಯೂಟ್ಯೂಬ್ ಚಾನಲ್. ಸೊ ಹೀಗಾಗಿ ಅದನ್ನು ನಾನು ಒನ್ಸ್ ಅಗೇನ್ ಈಗ ಹೇಳಿದ್ದೀನಿ. ಓಕೆ, ಸೊ ಈಗ ದ ಫಾರ್ಮುಲಾ ಫಾರ್ ದ ಮಾರ್ಜಿನಲ್ ಕಾಸ್ಟ್ ಈಸ್ ಎಮ್ ಸಿ, ದಟ್ ಈಸ್ ಮಾರ್ಜಿನಲ್ ಕಾಸ್ಟ್ ಎಮ್ ಸಿ ಈಸ್ ಈಕ್ವಲ್ ಟು ಟಿ ಸಿ ಎನ್ ಪ್ಲಸ್ 1 ಮೈನಸ್ ಟಿ ಸಿ. ಓಕೆ, ಸೊ ಇಲ್ಲಿ ಟಿ ಸಿ ಎನ್ ಪ್ಲಸ್ 1 ಅಂದ್ರೆ ಏನು, ದಟ್ ಈಸ್ ದ ಕರೆಂಟ್ ಕಾಸ್ಟ್ ಆ್ಯಂಡ್ ಮೈನಸ್ ಟಿ ಸಿ ಎನ್ ದಟ್ ಈಸ್ ಅ ಪ್ರೀವಿಯಸ್ ಕಾಸ್ಟ್. ಓಕೆ, ಈಗ ಪ್ರಸ್ತುತ ಏನು ನಾವು ಹೆಚ್ಚುವರಿ ಈ ಒಂದು ಆರ್ಡರ್ನ ಕೊಟ್ಟಿದ್ದೀವಿ, ಆರ್ಡರ್ನ ಏನು ಒಂದು ವೆಚ್ಚ ಇರ್ತದೆ ಆ ವೆಚ್ಚ ಪ್ರಸ್ತುತ ವೆಚ್ಚವಾಗಿರ್ತದೆ ಮೈನಸ್ ಹಿಂದಿನ ಒಂದು ವೆಚ್ಚ, ಅಂದರೆ ಏನು ಎಷ್ಟು ಆರ್ಡರ್ ಕೊಟ್ಟಿದ್ದೀವಿ 100 ಕೊಟ್ಟಿದ್ವಿ, ಸೊ ಈಗ ಎಷ್ಟಾಯಿತು 101 ಮೈನಸ್ 100 ಅಂದರೆ 1 ಹೆಚ್ಚಿನ ವೆಚ್ಚ ಆಯಿತು. ಸೊ ಹೀಗಾಗಿ ಅದಕ್ಕೆ
ಒಂದು ಹೆಚ್ಚುವರಿ ವೆಚ್ಚಿನ ವೆಚ್ಚಕ್ಕೆ ಏನ್ ತಗೊಳ್ತದ ಆ ವೆಚ್ಚಕ್ಕೆ ಉತ್ಪಾದನಾ ವೆಚ್ಚ ಸಾರಿ ಸೀಮಾಂತ ವೆಚ್ಚ ಅಥವಾ ಅಂಚಿನ ವೆಚ್ಚ ಅಂತ ಕರೆಯಲಾಗ್ತದೆ. ಸೊ ವಾಟ್ ಎವರ್ ದ ಕಾಸ್ಟ್ ಈಸ್ ಇನ್ಕರ್ಡ್ ಫಾರ್ ಎಡಿಷನಲ್ ಒನ್ ಮೋರ್ ಎಡಿಷನಲ್ ಔಟ್ಪುಟ್ ಆರ್ ಗೂಡ್ ಈಸ್ ನೋನ್ ಆಸ್ ಮಾರ್ಜಿನಲ್ ಕಾಸ್ಟ್. ಸೊ ಹೀಗಾಗಿ ಈ ರೀತಿಯಾಗಿ ಅದನ್ನು ನಾವಿಲ್ಲಿ ಹೇಳ್ಬೋದು. ಸೊ ಅಂಚಿನ ವೆಚ್ಚವನ್ನ ನಾವು ಈ ಒಂದು ರೇಖಾಕೃತಿಯ ಮೂಲಕ ಇಲ್ಲಿ ತೋರಿಸಬಹುದು. ಸೊ ಸಿಯರ್, ಸೊ ಇದು ಡೈಗ್ರಾಮ್ ಇರೋದು, ಇದು ಒಂದು ಅಂಚಿನ ವೆಚ್ಚದ ಒಂದು ರೇಖಾಕೃತಿಯಾಗಿದೆ ಅಂತ ಹೇಳ್ಬೋದು. ಸೊ ಸಿಯರ್ ಇಲ್ಲಿ ಯು ಕ್ಯಾನ್ ಸಿ ದ ಕಾಸ್ಟ್ ಕರ್ವ್ ದಟ್ ಈಸ್ ಫ್ರಾಮ್ ಒರಿಜಿನ್ ಪಾಯಿಂಟ್. ಸೊ ಇಟ್ ಎಕ್ಸ್ಟೆಂಡೆಡ್ ಇಟ್ಸ್ ಪಾರ್ಟ್ಸ್ ದಟ್ ಈಸ್ ಫ್ರಾಮ್ ಏನು ಎ ಬಿ ಅಂದರೆ ಇಲ್ಲಿ ನೋಡ್ರಿ ಒ ಎಕ್ಸ್ ಮತ್ತು ಒ ವೈ. ಸೊ ಒ ವೈ ದಟ್ ಈಸ್ ರಿಪ್ರೆಸೆಂಟ್ಸ್ ದಟ್ ಮಾರ್ಜಿನಲ್ ಕಾಸ್ಟ್, ವೆರ್ ಆಸ್ ಒ ಎಕ್ಸ್ ದಟ್ ರಿಪ್ರೆಸೆಂಟ್ಸ್ ದ ಔಟ್ಪುಟ್. ಸೊ ಇಲ್ಲಿ ತಲಾಕ್ಷ ಅಂತ ಇದಿಲ್ಲ, ಇದು ತಲಾಕ್ಷ, ಇದು ಉತ್ಪತ್ತಿಯನ್ನು ತೋರಿಸದ, ಇದು ಅಂಚಿನ ವೆಚ್ಚವನ್ನು ತೋರಿಸದ. ಸೊ ಅಂಚಿನ ವೆಚ್ಚ ಹೇಗೆ ಹೆಚ್ಚಾಗ್ತಾ ಹೋಗಿದೆ ಅನ್ನೋದನ್ನು ನೋಡಬಹುದು. ಅಂದರೆ ಹೆಚ್ಚು ಹೆಚ್ಚು ನಾವು ಸರಕುಗಳಿಗೆ ಅಲ್ಲಿ ವೆಚ್ಚ ಮಾಡಿದಂತೆ ಅಲ್ಲಿ ಹೆಚ್ಚು ಒಂದು ಹೆಚ್ಚಿನ ಸರಕಿಗಾಗಿ ತಗಲ್ತಕ್ಕಂಥ ಒಂದು ವೆಚ್ಚ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಸಿ ದ ಮಾರ್ಜಿನಲ್ ಕಾಸ್ಟ್ ಕರ್ವ್ ಹೌ ಇಟ್ ಎಕ್ಸ್ಟೆಂಡ್ ಇಟ್ಸ್ ದ ಕರ್ವ್ ಫ್ರಾಮ್ ಒರಿಜಿನ್ ಪಾಯಿಂಟ್ ಟು ಸಿ ಇಯರ್ ಲೈಕ್ ದಿಸ್. ಸೊ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೊ ಇದು ಒರಿಜಿನ್ ಬಿಂದು, ಇದು ಓ ಬಿಂದುವಿನಿಂದ. ಸೊ ಇಲ್ಲಿಂದ ಈ ರೀತಿಯಾಗಿ ಅದರ ತನ್ನ ಒಂದು ಭಾಗವನ್ನು ಹೆಚ್ಚಿದೆ ಅಂದರೆ. ಸೊ ದಿಸ್ ರೀಪ್ರೆಸೆಂಟ್ಸ್ ವಾಟ್, ದಿಸ್ ರೀಪ್ರೆಸೆಂಟ್ಸ್ ಮಾರ್ಜಿನಲ್ ಕಾಸ್ಟ್. ಸೊ ಮೊದಲು ಏನಿತ್ತು, ವೆಚ್ಚ ಇಲ್ಲಿಗೆ ಬಂದಿತ್ತು, ಆಮೇಲೆ ಮುಂದೆ ಏನಾಯಿತು, ಹೆಚ್ಚು ಹೆಚ್ಚು ಉತ್ಪಾದನೆ ಆದಂತೆ ಏನಾಯಿತು, ಹೆಚ್ಚುವರಿ ಆರ್ಡರ್ ಅನ್ನು ಕೊಟ್ಟಂತೆ ಹೆಚ್ಚಿನ ಸರಕುಗಳಿಗಾಗಿ ತಗಲ್ತಕ್ಕಂಥ ವೆಚ್ಚ. ಸೊ ಇಲ್ಲಿ ನಮಗೆ ಏನು ಕಾಣಿಸ್ತದೆ, ದಟ್ ಈಸ್ ನೋನ್ ಆಸ್ ಮಾರ್ಜಿನಲ್ ಕಾಸ್ಟ್. ಅದಕ್ಕೆ ಏನತೀವಿ, ಸೀಮಾಂತ ವೆಚ್ಚ ಅಂತ ಅದನ್ನು ಕರೆಯಬಹುದು. ಓಕೆ, ಗೊತ್ತಾಯ್ತಲ್ಲ. ಸೊ ದ ಹಾರಿಜಾಂಟಲ್ ಆಕ್ಸಿಸ್ ದಟ್ ರೀಪ್ರೆಸೆಂಟ್ಸ್ ಮಾರ್ಜಿನಲ್ ಕಾಸ್ಟ್, ವೇರ್ ಆಸ್ ವರ್ಟಿಕಲ್ ಆಕ್ಸಿಸ್ ದಟ್ ರೀಪ್ರೆಸೆಂಟ್ಸ್ ಔಟ್ಪುಟ್. ಓಕೆ, ಸೊ ಇಲ್ಲಿ ಓ ವೈ ಲಂಬಾಕ್ಷಿ ಏನು ತೋರಿಸ್ತದ, ಅದು ಅಂಚಿನ ವೆಚ್ಚದ ಅಂತ ತೋರಿಸ್ತದ, ಮತ್ತು ಓ ಎಕ್ಸ್ ತಲಾಕ್ಷಿ ಏನು ತೋರಿಸ್ತದ, ಅದು ಉತ್ಪತ್ತಿ ಅಥವಾ ಸರಕನ್ನು ತೋರಿಸ್ತದ. ಸೊ ಹೀಗಾಗಿ ಮೊದಲ ಓ ಬಿಂದುವಿನಲ್ಲಿ ನೋಡ್ತಾ ಇದ್ದೀವಿ ಅಂಚಿನ ವೆಚ್ಚ ಎಲ್ಲಿಗಿತ್ತು, ಮತ್ತೆ ಅಂಚಿನ ವೆಚ್ಚ ಯಾವ ಒಂದು ಮಟ್ಟದಲ್ಲಿ ಹೆಚ್ಚಾಯಿತು ಅನ್ನೋದನ್ನು. ಸೊ ವಿ ಕ್ಯಾನ್ ಸಿ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಸೊ ಈ ರೀತಿಯಾಗಿ ನಾವು ಇದನ್ನು ಒಂದು ರೇಖಾಕೃತಿಯ ಮೂಲಕ ಇಲ್ಲಿ ವಿವರಣೆ ಮಾಡಬಹುದು. ಸೊ ಒನ್ಸ್ ಅಗೇನ್ ಎಲ್ಲರೂ ಜಾಯ್ನ್ ಆಗ್ರಿ. ಸೊ ಐ ಥಿಂಕ್ ಇದು ಹೋಯ್ತು ಕಾಣ್ತದ. ಸೊ ಒನ್ಸ್ ಅಗೇನ್ ಲಿಂಕ್ ಹೋದ್ಮೇಲೆ ಮತ್ತೆ ಒನ್ಸ್ ಅಗೇನ್ ಅದೇ ಲಿಂಕ್ ಅನ್ನ ನೀವು ಉಪಯೋಗ ಮಾಡಿಕೊಂಡು, ಸೊ ಒನ್ಸ್ ಅಗೇನ್ ಆಲ್ ಅಬೌಟ್ ಟು ಜಾಯ್ನ್. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ದ ಮಾರ್ಜಿನಲ್ ಕಾಸ್ಟ್. ಸೊ ಈಗ ಅದರ ಒಂದು ಇದು ಮುಗೀತು, ದಟ್ ಈಸ್ ಅಂಚಿನ ವೆಚ್ಚ ಅಥವಾ ಸೀಮಾಂತ ವೆಚ್ಚ ಇಲ್ಲಿಗೆ ಮುಗೀತು. ಸೊ ನಾವು ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಸೋ ಮೆನಿ, ದಟ್ ಈಸ್ ಟೋಟಲ್ ಕಾಸ್ಟ್ ಆಗಿದೆ, ಒಟ್ಟು ವೆಚ್ಚವಾಗಿದೆ, ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸೀಟ್ ಇನ್ ಯೂಟ್ಯೂಬ್ ಆ್ಯಂಡ್ ಅವರೇಜ್ ಕಾಸ್ಟ್ ಸರಾಸರಿ ವೆಚ್ಚವಾಗಿದೆ. ಸೊ ನಾವು ದ ಇನ್ಕ್ರಿಮೆಂಟಲ್ ಕಾಸ್ಟ್, ಸೊ ಇದು ಒಂದು ಹೆಚ್ಚಳದ ಒಂದು ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಸೊ ಇನ್ಕ್ರಿಮೆಂಟಲ್ ಕಾಸ್ಟ್, ಸೊ ಒನ್ಸ್ ಐ ಒನ್ಸ್ ವೇಟ್, ಸೊ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಸೊ ವಿ ಕ್ಯಾನ್ ಸಿ ದ ಇನ್ಕ್ರಿಮೆಂಟಲ್ ಕಾಸ್ಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಎಲ್ಲರೂ ಜಾಯ್ನ್ ಆಗಿರ್ಪ ಬೇಗ. ಸರ್ ನಿಮ್ಮ ಆವಾಜ್ ಕಟ್ಕಡೆ ಬರಾದಿತ್ರಿ. ಏನಾಯ್ತಪ್ಪ ನೀವು ಹೊರಗಡೆ ಅಲ್ಲಿ ಎದುರು ಬರ್ಬೇಕ, ಅಲ್ಲಿ ನೀವು ಅಲ್ಲಿ ಒಂದ್ ಕಡೆ ಕುಂದ್ರೆ ಏನಾಗ್ತದ, ನೆಟ್ವರ್ಕ್ ಜಗ್ಗುದಿಲ್ಲ ಅದು. ಸೊ ಯು ಕಮ್ ಟು, ನಂದು ಕ್ಲಿಯರ್ ಇದೆಲ್ಲ, ನಿಮ್ ಧ್ವನಿ ಕ್ಲಿಯರ್ ಕೇಳ್ತದ. ಸೊ ನಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ಸೊ ಐ ಥಿಂಕ್ ಯು ಹ್ಯಾವ್ ಪ್ರಾಬ್ಲಮ್. ಓಕೆ, ಏನಿಲ್ಲ, ಅದು ಮತ್ತೆ ನಾನು ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಲೇಟರ್ ಯು ಕ್ಯಾನ್ ವಾಚ್ ಇಟ್. ಓಕೆ, ಸೊ ಅದ್ರ ಮೈಕ್ ಮತ್ತೆ ಪದೇ ಪದೇ ಏನು ಕೇಳಕ್ಕೆ ಹೋಗ್ಬಾರ್ದು, ಬಿಕಾಸ್ ನೆಟ್ವರ್ಕ್. ಸೊ ಐ ಡೋಂಟ್, ಓಕೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಲೇಟರ್ ಆನ್ ಯು ಕ್ಯಾನ್ ವಾಚ್ ಇಟ್ ಇನ್ ಯೂಟ್ಯೂಬ್. ಹಾಂ, ಕೇಳಿದ್ ಕೇಳ್ತಲ್ಲ, ನೆಟ್ವರ್ಕ್ ಫುಲ್ ಐತ್ರಿ. ಹೌದೌದು, ನಮ್ದೆಲ್ಲ ನೆಟ್ವರ್ಕ್ ಕ್ಲಿಯರ್ ಐತೆ ನೋಡಪ್ಪ, ಇಲ್ಲಿ ನೀವು ಮಾತಾಡೋದೆಲ್ಲ ಕ್ಲಿಯರ್ ಆಗಿ ಕೇಳ್ತದ. ಏನ್ರಿ ಇವತ್ತು ನೀ ಲೇಟರ್ ಆನ್ ಯು ಕ್ಯಾನ್ ವಾಚ್ ಇಟ್ ಇನ್ ಯೂಟ್ಯೂಬ್, ಒನ್ಸ್ ಅಗೇನ್ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗ್ಬೇಡ, ಹೇಳಿದ್ದು ಹೇಳಿದ್ದ. ಓಕೆ, ಹಾ, ಲೇಟರ್ ಆನ್ ನೋಡು, ನೆಟ್ವರ್ಕ್ ಚಲೋ ಇದ್ದಾಗ ಯೂಟ್ಯೂಬ್ ದೊಳಗೆ ನೋಡು, ಇದೇ ಅದನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾ, ಓಕೆ,
ಸೊ ಏನಾದರೂ ಡೌಟ್ಸ್ ಇದೆಯಾ? ಈಗಾಗಲೇ ವೆಚ್ಚದ ವಿಶ್ಲೇಷಣೆ ಬಗ್ಗೆ ಹೇಳಿದ್ನಿ. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಂಟೆಂಟ್, ದಟ್ ಈಸ್ ಬ್ರೆಕ್ ಇವನ್ ಅನಾಲಿಸಿಸ್. ಲಾಭ ನಷ್ಟ ಶೂನ್ಯದ ವಿಶ್ಲೇಷಣೆಯನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಲಾಭ ಬರ್ಕೊಡ್ರಿ, ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡ್ರಿ. ಸೊ ರಿಮೈನಿಂಗ್ ಆಲ್ ದ ಕಾನ್ಸೆಪ್ಟ್ಸ್ ಆರ್ ಓವರ್, ಅವೆಲ್ಲ ಈಗಾಗಲೇ ಮುಗಿದು ಹೋಗಿದೆ, ಬರ್ಕೊಡ್ರಿ. ಸೊ ರೈಟ್ ಡೌನ್ ಹೆಡ್ಡಿಂಗ್, ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಅಥವಾ ಸಂಕ್ರಮಣ ಘಟ್ಟ ವಿಶ್ಲೇಷಣೆ, ಬ್ರೆಕ್ ಇವನ್ ಅನಾಲಿಸಿಸ್. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಬರ್ಕೊಡ್ರಿ, ರೈಟ್ ಡೌನ್ ಹೆಡ್ಡಿಂಗ್. ಸೊ ಟುಡೇಸ್ ಟಾಪಿಕ್ ಬ್ರೆಕ್ ಇವನ್ ಅನಾಲಿಸಿಸ್, ಬಿ ಆರ್ ಇ ಎ ಕೆ, ಅದ ಮುಂದೆ ಡ್ಯಾಶ್ ಕೊಡ್ರಿ, ಇವನ್ ಇ ವಿ ಎನ್ ಅನಾಲಿಸಿಸ್, ಎ ಎನ್ ಎ ಎಲ್ ವೈ ಎಸ್ ಐ ಎಸ್, ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಕನ್ನಡದಲ್ಲಿ. ಮತ್ತೊಂದು ಹೆಸರಿಂದ ಕಲಿಯಲಾಗ್ತದೆ, ಸಂಕ್ರಮಣ ಘಟ್ಟ ವಿಶ್ಲೇಷಣೆ, ಬರ್ಕೊಂಡ್ರಿ. ಹೆಡ್ಡಿಂಗ್ ಬರ್ಕೊಂಡಿಲ್ಲ? ಐ ಆಮ್ ಕಮಿಂಗ್ ಅಂತ ಹೇಳಿದೆ ನೋಡಿ, ಯಾರದು ಹೆಸರಿಂದ ಜಾಯ್ನ್ ಆಗಿದೆ, ಅದರ್ವೈಸ್ ಐ ವಿಲ್ ನಾಟ್ ಗೆಟ್ ಯುವರ್ ಅಟೆಂಡೆನ್ಸ್. ಓಕೆ, ಸೊ ಜಾಯ್ನ್ ವಿತ್ ಯುವರ್ ನೇಮ್, ಫುಲ್ ನೇಮ್, ಬಿಕಾಸ್ ಐ ವಿಲ್ ಗೆಟ್ ಅಟೆಂಡೆನ್ಸ್ ಫ್ರಾಮ್ ಯುವರ್ ನೇಮ್. ಓಕೆ, ಸೊ ಎಲ್ಲರೂ ಬರ್ಕೊಂಡ್ರಿ. ಸೊ ನಾವು ಐ ವಿಲ್ ಸ್ಟಾರ್ಟ್ ಟುಡೇಸ್ ಕಂಟೆಂಟ್, ದಟ್ ಈಸ್ ಬ್ರೆಕ್ ಇವನ್ ಅನಾಲಿಸಿಸ್, ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ. ಐ ಥಿಂಕ್ ಆಲ್ರೆಡಿ ಐ ವಿ ಲರ್ನ್ಡ್ ಸಮ್ ಕನ್ಸೆಪ್ಟ್ ಇನ್ ಯುವರ್ ಪಿ ಯು ಸಿ, ದಟ್ ಈಸ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಪಿ ಯು ಸಿ ಸೆಕೆಂಡ್ ಅಲ್ಲಿ ನೀವು ಈಗಾಗಲೇ ಒಂದು ಪರಿಭಾವನೆ ಕಲ್ಕೊಂಡು, ಅಂಡ್ ಆಲ್ಸೋ ಯು ಲರ್ನ್ಡ್ ಒನ್ ಕಾನ್ಸೆಪ್ಟ್, ದಟ್ ಈಸ್ ಲೀನಿಯರ್ ಪ್ರೋಗ್ರಾಮಿಂಗ್. ಓಕೆ, ಸರಳ ಏಕಾತ್ಮಕ ಕಾರ್ಯ ನಿಯೋಜನೆ ಅಥವಾ ಸರಳ ಏಕಾತ್ಮಕ ಕಾರ್ಯ ಬಿಂಬಕ ಅಂತ ಹೇಳ್ತೀವಿ, ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲಿಷ್ ಒಳಗೆ. ಅದೇ ರೀತಿಯಾಗಿ ಬ್ರೆಕ್ ಇವನ್ ಅನಾಲಿಸಿಸ್ ಅಂದ್ರೆ ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ, ಇದಕ್ಕೆ ಬ್ರೆಕ್ ಇವನ್ ಬಿಇ ಅಂತ ಕರಿತೀವಿ. ಅಂಡ್ ಆಲ್ಸೋ ಇದಕ್ಕೆ ಕನ್ನಡದಲ್ಲಿ ಏನಿರ್ತೀವಿ, ಸಂಕ್ರಮಣ ಘಟ್ಟ ವಿಶ್ಲೇಷಣೆ ಅಂತ ಹೇಳ್ತಿದ್ವಿ, ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ. ಸೊ ನಾವು ಯು ರೈಟ್ ಡೌನ್ ದಿ ಪಾಯಿಂಟ್ಸ್, ಇದರದ್ದು ಪಾಯಿಂಟ್ಸ್ಗಳನ್ನು ಬರ್ಕೊಡಿ. ಸೊ ಯುವರ್ ಫಸ್ಟ್ ಪಾಯಿಂಟ್ ಯು ರೈಟ್ ಡೌನ್ ಇಂಟ್ರೊಡಕ್ಷನ್, ಪರಿಚಯ ಅಂದ್ರೆ, ಮೊದಲನೇ ಪಾಯಿಂಟು ಪರಿಚಯ ಅಂದ್ರೆ, ಆಮೇಲೆ ಸೆಕೆಂಡ್ ಪಾಯಿಂಟು ಮೀನಿಂಗ್ ಅಂಡ್ ಡೆಫಿನಿಷನ್, ಅರ್ಥ ವಿವರಣೆ ಮತ್ತು ವ್ಯಾಖ್ಯೆ. ಮೀನಿಂಗ್ ಅಂಡ್ ಡೆಫಿನಿಷನ್, ಅರ್ಥ ವಿವರಣೆ ಮತ್ತು ವ್ಯಾಖ್ಯೆ. ಥರ್ಡ್ ಪಾಯಿಂಟ್ ಬರ್ಕೊಡ್ರಿ, ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್. ಥರ್ಡ್ ಪಾಯಿಂಟು ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್, ಉದಾಹರಣೆಯ ಮೂಲಕ ವಿವರಣೆ, ಉದಾಹರಣೆಯ ಮೂಲಕ ವಿವರಣೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಡೈಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್, ರೇಖಾಕೃತಿಯ ಮೂಲಕ ವಿವರಣೆ. ಡೈಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್, ರೇಖಾಕೃತಿಯ ಮೂಲಕ ವಿವರಣೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಪ್ರಾಬ್ಲಮ್ಸ್, ಸಮಸ್ಯೆಗಳು. ಓಕೆ, ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಆನ್ಲೈನ್ ಕ್ಲಾಸ್. ಸೊ ಇನ್ ಬಿಟ್ವೀನ್ ನಿಮ್ಮ ಲಿಂಕ್ ಏನಾದರೂ ಹೋಯ್ತಂದ್ರೆ, ಒನ್ಸ್ ಅಗೇನ್ ಯು ಹ್ಯಾವ್ ಟು ರೀಜಾಯ್ನ್ ವಿತ್ ದ ಹೆಲ್ಪ್ ಆಫ್ ವಾಟ್ ಎವರ್ ಐ ಹ್ಯಾವ್ ಸೆಂಟ್ ದಟ್ ದ ಪ್ರೀವಿಯಸ್ ಲಿಂಕ್, ಅದನ್ನೇ ನೀವು ಕ್ಲಿಕ್ ಮಾಡಿ ಒನ್ಸ್ ಅಗೇನ್ ನೀವು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಮತ್ತೆ ರೀಜಾಯ್ನ್ ಆಗಬೇಕಾಗ್ತದೆ. ಬಿಕಾಸ್ ಜೂಮ್ ಪ್ರೊವೈಡ್ಸ್ ಓನ್ಲಿ 40 minutes ಆಫ್ ಟೈಮ್, 40 ನಿಮಿಷ ಮಾತ್ರ ಸಮಯ ಮಾತ್ರ ಕೊಡ್ತಾರೆ. ಸೊ ಹೀಗಾಗಿ ನಿಮ್ಮ ಲಿಂಕ್ ಏನಾದರೂ ಹೋಯ್ತಂದ್ರೆ ಮತ್ತೆ ನೀವೇನು ಮಾಡಬೇಕು, ಅಲ್ಲಿ ರೀಜಾಯ್ನ್ ಆಗಬೇಕು. ಓಕೆ, ಸೊ ದೀಸ್ ಆರ್ ದ ಫ್ಯೂ ಇನ್ಸ್ಟ್ರಕ್ಷನ್. ಸೊ ನೌ ಐ ವಿಲ್ ಸ್ಟಾರ್ಟ್. ಓಕೆ, ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಈ ಒಂದು ವಿವಿಧ ಪ್ರಕಾರದ ವೆಚ್ಚಗಳನ್ನು ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ಸೊ ಕಾಸ್ಟ್ ಅನಾಲಿಸಿಸ್ದಲ್ಲೇ, ವೆಚ್ಚ ವಿಶ್ಲೇಷಣೆಯಲ್ಲಿ, ಸೊ ದೇರ್ ಯು ಹ್ಯಾವ್ ಲರ್ನ್ಡ್ ಸೋ ಮೆನಿ ಕಾಸ್ಟ್, ಲೈಕ್ ಶಾರ್ಟ್ ರನ್ ಕಾಸ್ಟ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್, ಅಲ್ಪಾವಧಿಯ ವೆಚ್ಚ ಮತ್ತು ದೀರ್ಘಾವಧಿಯ ವೆಚ್ಚ ಅಂತ ತಿಳ್ಕೊಂಡ್ರಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆ್ಯಂಡ್ ಇಂಪ್ಲಿಸಿಟ್ ಕಾಸ್ಟ್, ಅಂದರೆ ವ್ಯಕ್ತ ವೆಚ್ಚಗಳು ಮತ್ತು ಅವ್ಯಕ್ತ ವೆಚ್ಚಗಳನ್ನು ತಿಳ್ಕೊಂಡ್ರಿ. ಸೊ ಇದರೊಂದಿಗೆ ಯು ಹ್ಯಾವ್ ಲರ್ನ್ಡ್ ದ ಟೈಪ್ಸ್ ಆಫ್ ಕಾಸ್ಟ್ ಅನಾಲಿಸಿಸ್, ವೆಚ್ಚದ ವಿಶ್ಲೇಷಣೆ ಪ್ರಕಾರಗಳನ್ನು ತಿಳ್ಕೊಂಡ್ರಿ. ಸೊ ದೇರ್ ಯು ಹ್ಯಾವ್ ಲರ್ನ್ಡ್ ಮನಿ ಕಾಸ್ಟ್ ಆ್ಯಂಡ್ ರಿಯಲ್ ಕಾಸ್ಟ್, ದಟ್ ಈಸ್ ಫಸ್ಟ್ ಟೈಪ್. ಆ್ಯಂಡ್ ದ ಸೆಕೆಂಡ್ ಟೈಪ್, ದಟ್ ಈಸ್ ಅಪರ್ಚುನಿಟಿ ಕಾಸ್ಟ್. ಆಮೇಲೆ ಅಲ್ಲಿ ಮೊದಲನೇದೇನು ಹಣದ ವೆಚ್ಚ ಮತ್ತು ನೈಜ ವೆಚ್ಚ ಆಯಿತು. ಎರಡನೇದು ಅಪರ್ಚುನಿಟಿ ಕಾಸ್ಟ್ ಅಂದರೆ ಸದಾವಕಾಶ ಅಥವಾ ಸುವರ್ಣಾವಕಾಶ ವೆಚ್ಚ ಅಂತ ಹೇಳ್ತೀವಿ. ನಾಲ್ಕನೇದು ಇನ್ಕ್ರಿಮೆಂಟಲ್ ಕಾಸ್ಟ್, ಹೆಚ್ಚಳದ ವೆಚ್ಚ, ಅದನ್ನು ಅಧ್ಯಯನ ಮಾಡಿದ್ದೀರಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಟೋಟಲ್ ಕಾಸ್ಟ್, ಏನು ಒಟ್ಟು ವೆಚ್ಚ, ಆಮೇಲೆ ಎವರೇಜ್ ಕಾಸ್ಟ್, ಸರಾಸರಿ ವೆಚ್ಚ, ಆ್ಯಂಡ್ ದ ಲಾಸ್ಟ್, ದಟ್ ಈಸ್ ದ ಮಾರ್ಜಿನಲ್ ಕಾಸ್ಟ್. ಸೊ ಅದೇ ರೀತಿಯಾಗಿ ಈ ಒಂದು ಸೀಮಾಂತ ವೆಚ್ಚ. ಸೊ ಈ ರೀತಿಯಾಗಿ ವೆಚ್ಚಗಳನ್ನು ನೀವು ವಿಶ್ಲೇಷಣೆಯಲ್ಲಿ ಅವುಗಳನ್ನು ತಿಳ್ಕೊಂಡಿದ್ದೀರಿ. ಸೊ ನಾವು ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ದಟ್ ಈಸ್ ಅ ಬ್ರೆಕ್ ಇವನ್ ಅನಾಲಿಸಿಸ್, ದ ಕನ್ಸೆಪ್ಟ್.
ಸೊ ಈಗಾಗಲೇ ನೀವು ಅನೇಕ ಈ ಒಂದು ವೆಚ್ಚ ಮತ್ತು ಉತ್ಪಾದನೆಗಳ ನಡುವೆ ಯಾವ ರೀತಿಯ ಒಂದು ಸಂಬಂಧವಿರ್ತದೆ ಅನ್ನುವುದನ್ನ ಈ ರೀತಿಯ ಒಂದು ವೆಚ್ಚದ ಒಂದು ಪರಿಭಾವನೆಗಳ ಮೂಲಕ ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ಈಗ ನೋಡ್ಬೋದು, ಸೊ ಎವ್ರಿ ಯೂನಿಟ್ ಆರ್ ಎವ್ರಿ ಇಂಡಸ್ಟ್ರಿ ಸೊ ಹ್ಯಾವ್ ದೇರ್ ಆರ್ ಸರ್ಟನ್ ದಟ್ ಈಸ್ ಅ ಬ್ಲಕ್ ಇವನ್ ಅನಾಲಿಸಿಸ್. ಸೊ ಪ್ರತಿಯೊಂದು ಉದ್ದಿಮೆ ನೋಡ್ತೀವಿ, ಘಟಕ ನೋಡ್ತೀವಿ, ಅವುಗಳಿಗೆ ಈ ಒಂದು ಲಾಭ ನಷ್ಟ ಶೂನ್ಯದ ಒಂದು ವಿಶ್ಲೇಷಣೆ ಅತ್ಯಗತ್ಯ ಇದೆ ಅನ್ನುವುದನ್ನ ಹೇಳ್ಬೋದು. ವೈ ಯಾಕೆ ಈ ರೀತಿಯಾಗಿ ಹೇಳ್ತೀವಿ? ಬಿಕಾಸ್ ವೆನ್ ವಿ ಹ್ಯಾವ್ ಟು ಟೇಕ್ ಅ ಡಿಸಿಷನ್ ಫಾರ್ ಅ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಟು ಇನ್ ದ ಮೋಟಿವ್ ಆಫ್ ಟು ಅರ್ನ್ ಅ ಪ್ರಾಫಿಟ್ ಆರ್ ಅ ನಾರ್ಮಲ್ ಪ್ರಾಫಿಟ್ ಆರ್ ಟು ಓವರ್ಕಮ್ ಫ್ರಾಮ್ ಹೆವಿ ಲಾಸಸ್. ಸೊ ಈಗ ಅತಿಯಾದ ನಷ್ಟಗಳಿಂದ ನಮ್ಮನ್ನು ತಪ್ಪಿಸಿಕೊಳ್ಳಲಿಕ್ಕೆ ಅಂದ್ರೆ ಉದ್ಯಮಿಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ ಇರಬಹುದು. ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಲಾಭಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಗರಿಷ್ಠ ಮಟ್ಟದ ಒಂದು ಲಾಭ ಇರಬಹುದು, ಅದೇ ರೀತಿಯಾಗಿ ಸಾಮಾನ್ಯ ಮಟ್ಟದ ಒಂದು ಲಾಭಗಳನ್ನು ಮಾಡಿಕೊಳ್ಳೋದು ಇರ್ಬೋದು. ಸೊ ಈ ರೀತಿಯಾಗಿ ನಾವು ಏನು ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಯಾವ ರೀತಿಯಾಗಿ ನಾವು ಹೌ ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್ ಟು ಅರ್ನ್ ದ ಮೋರ್ ಪ್ರಾಫಿಟ್ಸ್ ಆರ್ ಅ ನಾರ್ಮಲ್ ಪ್ರಾಫಿಟ್ಸ್ ಆರ್ ಟು ಓವರ್ಕಮ್ ಫ್ರಾಮ್ ದ ಹೆವಿ ಲಾಸಸ್ ಆಫ್ ಅವರ್ ಯೂನಿಟ್ಸ್. ನಮ್ಮ ಒಂದು ಘಟಕದಿಂದ ಈ ರೀತಿಯ ಒಂದು ಹೆಚ್ಚು ನಷ್ಟಗಳಿಂದ ಹೇಗೆ ನಮ್ಮನ್ನು ನಾವು ತಪ್ಪಿಸಿಕೊಳ್ಬೇಕು, ಹೇಗೆ ಒಂದು ಸಾಮಾನ್ಯ ಮಟ್ಟದ ಒಂದು ಲಾಭವನ್ನ ಅಥವಾ ಆದಾಯವನ್ನು ಮಾಡಿಕೊಳ್ಬೇಕು, ಅಥವಾ ಹೇಗೆ ನಾವು ಗರಿಷ್ಠ ಮಟ್ಟದಲ್ಲಿ ನಮ್ಮ ಒಂದು ಉದ್ದಿಮೆಯನ್ನು ತೆಗೆದುಕೊಂಡು ಹೋಗಬೇಕು. ಸೊ ಈ ರೀತಿಯಾಗಿ ವಿ ಕ್ಯಾನ್ ಮೇಕ್ ಸೋ ಮೆನಿ ಪ್ರೆಡಿಕ್ಷನ್ಸ್ ಆರ್ ವಿ ಕ್ಯಾನ್ ಮೇಕ್ ಸೋ ಮೆನಿ ಫೋರ್ಕಾಸ್ಟ್ ಆಫ್ ಅವರ್ ಯೂನಿಟ್ಸ್. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತಾ ಇದೀವಿ, ಮುನ್ನಂದಾಜು ಮಾಡ್ತಾ ಇದೀವಿ, ಅನೇಕ ರೀತಿಯ ಒಂದು ಈ ರೀತಿಯ ಒಂದು ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಅಥವಾ ಯೋಜನೆಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಸೊ ಫಾರ್ ದಟ್ ಪರ್ಪಸ್ ವಿ ಹ್ಯಾವ್ ಟು ಮೇಕ್ ದ ಪ್ಲಾನ್ಸ್ ಆರ್ ವಿ ಕ್ಯಾನ್ ಸೇ ದಟ್ ಪ್ರೆಡಿಕ್ಷನ್ಸ್ ಫಾರ್ ಅವರ್ ಇಂಡಸ್ಟ್ರೀಸ್. ಸೊ ಈ ರೀತಿಯಾಗಿ ನಾವು ಈ ಯೋಜನೆಗಳನ್ನ ಅಥವಾ ಮುನ್ನಂದಾಜನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ಬೋದು. ಆದ್ದರಿಂದ ಆಲ್ಸೋ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ದ ದೋಸ್ ಹು ಆರ್ ಇನ್ವೆಸ್ಟಿಂಗ್ ಇನ್ ಅವರ್ ಕಂಪನೀಸ್ ಆರ್ ಯುನಿಟ್ಸ್. ಸೊ ನಮ್ಮ ಘಟಕಗಳಲ್ಲಿ ಅಥವಾ ನಮ್ಮ ಉದ್ಯಮಗಳಲ್ಲಿ ಯಾರು ಬಂಡವಾಳವನ್ನು ಹೂಡೋರು ಇರ್ಬೋದು, ಅದೇ ರೀತಿಯಾಗಿ ಇಟ್ ವಿಲ್ ಹೆಲ್ಪ್ ಫಾರ್ ದ ಲೇಬರರ್ಸ್ ಅಂಡ್ ಆಲ್ಸೋ ಫಾರ್ ದ ಗವರ್ಮೆಂಟ್ ಫಾರ್ ಹೌ ಟು ರನ್ ದ ಬಿಸ್ನೆಸ್ ಸಕ್ಸಸ್ಫುಲಿ ಫಾರ್ ಅ ಗೌರ್ಮೆಂಟ್ ಫರ್ಮ್ ಆರ್ ಫಾರ್ ಅ ಸೆಮಿ ಫರ್ಮ್ ಆರ್ ಫಾರ್ ಅ ಪ್ರೈವೇಟ್ ಫರ್ಮ್. ಸೊ ಈಗ ಸರ್ಕಾರದ ಒಂದು ಉದ್ದಿಮೆ ಇರ್ಬೋದು, ಅದೇ ರೀತಿಯಾಗಿ ಈ ಒಂದು ಸರ್ಕಾರಿ ಸ್ವಾಮ್ಯ ಮತ್ತು ಖಾಸಗಿ ಸ್ವಾಮ್ಯದಲ್ಲಿ ಇರ್ತಕ್ಕಂತಹ ಜಂಟಿ ಏನು ಸ್ವಾಮಿತ್ವದಲ್ಲಿ ಇರ್ತಕ್ಕಂಥ ಒಂದು ಉದ್ದಿಮೆ ಇರ್ಬೋದು ಅಥವಾ ಸಂಪೂರ್ಣವಾಗಿ ಖಾಸಗಿ ವಲಯದ ಒಂದು ಉದ್ದಿಮೆಗಳಲ್ಲಿರ್ಬೋದು. ಸೊ ಹೇಗೆ ನಾವು ಇಲ್ಲಿ ಲಾಭಗಳನ್ನು ಮಾಡಿಕೊಳ್ಬೇಕು, ಸೊ ಯಾವ ರೀತಿಯಾಗಿ ನಾವು ನಷ್ಟದಿಂದ ತಪ್ಪಿಸಿಕೊಳ್ಬೇಕು, ಸೊ ಈ ರೀತಿಯ ಅನೇಕ ಈ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡುವುದೇ ಈ ಒಂದು ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆಯಾಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಅದರ ಒಂದು ಹಿನ್ನೆಲೆಯ ಒಂದು ಭಾಗವನ್ನ ಈ ಒಂದು ಏನು ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆಯ ಒಂದು ಪರಿಭಾವನೆಯಲ್ಲಿ ಅದರ ಒಂದು ಪರಿಚಯ ಭಾಗವನ್ನ ವಿವರಣೆ ಮಾಡಬಹುದು. ಸೊ ಈಗ ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಇದು ವಿಶೇಷವಾಗಿ ಎಲ್ಲ ಪ್ರತಿಯೊಂದು ಉದ್ದಿಮೆಗಳಿಗೆ ಇದು ಅಂದ್ರೆ ಯಾವ ರೀತಿಯಾಗಿ ನಾವು ಉದ್ದಿಮೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕಾಗ್ತದೆ ಅನ್ನುವುದರ ಕುರಿತು ಇದು ಹೆಚ್ಚು ಒಂದು ಮಹತ್ವಪೂರಿತವಾದಂತ ಒಂದು ಪರಿಭಾವನೆಯಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಹಿಯರ್ ದ ಫರ್ಮ್ ದೇರ್ ಫೋರ್ ದಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ಔಟ್ ನಾಟ್ ಫಾರ್ ದ ಮಿನಿಮೈಸೇಷನ್ ಆಫ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಆಪ್ಟಿಮೈಸೇಷನ್ ಆಫ್ ಔಟ್ಪುಟ್ ದಟ್ ಅಕರ್ಸ್ ವಿತ್ ದ ಲೀಸ್ಟ್ ಎವರೇಜ್ ಕಾಸ್ಟ್ ಬಟ್ ಇಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯಾಕ್ಸಿಮೈಸಿಂಗ್ ದ ಪ್ರಾಫಿಟ್ ವಿಚ್ ಡಸ್ ನಾಟ್ ನೆಸೆಸರ್ಲಿ ಕೋ ಇನ್ಸೈಡ್ ವಿತ್ ದ ಮಿನಿಮಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಹೀಗಾಗಿ ಅಪ್ ಟು ಅ ಸರ್ಟನ್ ಲೆವೆಲ್ ಆರ್ ಔಟ್ಪುಟ್ ದ ಫರ್ಮ್ಸ್ ಟೋಟಲ್ ಕಾಸ್ಟ್ ಮೇ ಎಕ್ಸೀಡ್ ಇಟ್ಸ್ ಟೋಟಲ್ ರೆವೆನ್ಯೂ ವಿಚ್ ಯೂಸ್ವಲಿ ಹ್ಯಾಪನ್ಸ್ ಇನ್ ದ ಬಿಗ್ನಿಂಗ್. ಸೊ ಆಫ್ಟರ್ ದ ಲೆವೆಲ್ ಆಫ್ಟರ್ ದಟ್ ಲೆವೆಲ್ ದ ಔಟ್ಪುಟ್ ಆಫ್ ದ ಫರ್ಮ್ಸ್ ಟೋಟಲ್ ರೆವೆನ್ಯೂ ಮೇ ಗೋ ಇನ್ ಇನ್ಕ್ರೀಸಿಂಗ್ ಮೋರ್ ದ್ಯಾನ್ ಇಟ್ಸ್ ಟೋಟಲ್ ಕಾಸ್ಟ್ ಸೊ ದಟ್ ಇಟ್ಸ್ ಪ್ರಾಫಿಟ್ ಮೇ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಸೊ ದ ಫರ್ಮ್ ಈಸ್ ಇಂಟ್ರೆಸ್ಟಿಂಗ್ ಇನ್ ನೋಯಿಂಗ್ ದ ಪ್ರಾಫಿಟ್ ಅಂಡ್ ಲಾಸ್ ಏರಿಯಾಸ್ ಆಫ್ ಇಟ್ಸ್ ಆಪರೇಷನ್ಸ್ ಆನ್ ದ ಪ್ರಾಫಿಟೇಬಲ್ ಅಂಡ್ ನಾನ್ ಪ್ರಾಫಿಟೇಬಲ್ ರೇಂಜಸ್ ಆಫ್ ಪ್ರೊಡಕ್ಷನ್. ಸೊ ದೇರ್ ವಿ ಹ್ಯಾವ್ ಟು ಅಪ್ಲೈ ಅ ಬ್ರೇಕ್ ಇವನ್ ಅನಾಲಿಸಿಸ್. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಈ ಒಂದು ಲಾಭ ನಷ್ಟ ಅಥವಾ ಸಂಕ್ರಮಣ ಘಟ್ಟ ಶೂನ್ಯದ ಒಂದು ಪ್ರಸ್ತಾವವನ್ನು ಅಲ್ಲಿ ಮಾಡಬಹುದು ಅಂತ ಹೇಳ್ಬೋದು. ಸೊ ಹೀಗಾಗಿ ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಅಂದ್ರೆ ಏನು? ಪ್ರತಿಯೊಂದು ಉದ್ದಿಮೆ ಸಂಸ್ಥೆಯು ತನ್ನ ಉತ್ಪಾದನಾ ವೆಚ್ಚವನ್ನ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಅಥವಾ ತನ್ನ ಉತ್ಪಾದನೆಯನ್ನ ಆದರ್ಶ ಮಟ್ಟಕ್ಕೆ ಏರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತದೆ ಅಂತ ಹೇಳ್ಬೋದು. ಸೊ ಎವ್ರಿ ಬಿಸ್ನೆಸ್ ಮ್ಯಾನ್ ಸೊ ಈಸ್ ಅ ಮೇನ್ ಮೋಟಿವ್ ಈಸ್ ವಾಟ್ ಈಸ್ ಮೇನ್ ಮೋಟಿವ್ ಈಸ್ ಟು ಮೇಕ್ ಮಿನಿಮೈಸಿಂಗ್ ಇಟ್ಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಟು ಮೇಕ್ ಮ್ಯಾಕ್ಸಿಮೈಸಿಂಗ್ ಇಟ್ಸ್ ಪ್ರೊಡಕ್ಷನ್ ಆರ್ ಪ್ರಾಫಿಟ್ ಓರಿಯೆಂಟೆಡ್ ಪ್ರೊಡಕ್ಷನ್. ಸೊ ಈಗ ಕನಿಷ್ಠ ಮಟ್ಟಕ್ಕೆ ಏನ್ ಮಾಡು ಉತ್ಪಾದನಾ ವೆಚ್ಚವನ್ನ ಮಾಡಿ ಕಡಿಮೆ ಮಾಡಿ ಲಾಭವನ್ನ ಗರಿಷ್ಠ ಮಟ್ಟದಲ್ಲಿ ಒಯ್ದುಕೊಳ್ಳುವುದು ಆರ್ ವಿ ಹ್ಯಾವ್ ಟು ಮೇಕ್ ಆಪ್ಟಿಮಮ್ ಪ್ರೊಡಕ್ಷನ್ ಅಂದ್ರೆ ಆದರ್ಶ ಮಟ್ಟದ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂತಹ ಒಂದು ಪರಿಭಾವನೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ದರಿಂದ
ಇಲ್ಲಿ ವೆಚ್ಚವನ್ನ ಕನಿಷ್ಠ ಮಟ್ಟಕ್ಕೆ ಇಳಿಸುವುದಾಗಲಿ ಅಥವಾ ಉತ್ಪಾದನೆಯನ್ನ ಆದರ್ಶ ಮಟ್ಟಕ್ಕೆ ಏರಿಸುವುದಾಗಲಿ ಆ ಸಂದರ್ಭದಲ್ಲಿ ಯಾವುದೇ ಒಂದು ಉದ್ಯಮ ಸಂಸ್ಥೆಗೆ ಆಸಕ್ತಿ ಇರುವುದಿಲ್ಲ. ಆದರೆ ಗರಿಷ್ಠ ಮಟ್ಟದಲ್ಲಿ ನಾವು ಪ್ರಮಾಣದಲ್ಲಿ ಲಾಭವನ್ನ ಏರಿಸಬೇಕು ಅಥವಾ ಸಂಪಾದಿಸಬೇಕು ಎನ್ನುವ ಒಂದು ಪ್ರತಿಯೊಂದು ಉದ್ಯಮ ಸಂಸ್ಥೆಯ ಒಂದು ಗುರಿಯಾಗಿರ್ತದೆ. ಸೊ ವೈ ವಿ ಆರ್ ಮೇಕಿಂಗ್ ಅ ಬಿಸ್ನೆಸ್ ಬಿಕಾಸ್ ಟು ಅರ್ನ್ ಟು ಮೇಕ್ ಅ ಮ್ಯಾಕ್ಸಿಮಮ್ ಪ್ರಾಫಿಟ್ ಫ್ರಮ್ ಅವರ್ ಬಿಸ್ನೆಸ್. ಈಗ ನಾವು ವ್ಯವಹಾರ ಉದ್ದಿಮೆಯನ್ನು ಏಕೆ ಪ್ರಾರಂಭ ಮಾಡ್ತೀವಿ, ನಮ್ಮ ಒಂದು ಉದ್ದೇಶ ಏನು, ಹೆಚ್ಚು ಹೆಚ್ಚು ಲಾಭಗಳನ್ನು ಮಾಡಿಕೊಳ್ಳುವುದು, ಗರಿಷ್ಠ ಮಟ್ಟದ ಒಂದು ಲಾಭವನ್ನು ಮಾಡಿಕೊಳ್ಳುವುದು ಆಗಿರ್ತದೆ ಅಂತ ನಾವು ಹೇಳ್ಬೋದು. ಸೊ ಹೀಗಾಗಿ ಗರಿಷ್ಠ ಲಾಭ ಸಂಪಾದನೆಯು ಕನಿಷ್ಠ ವೆಚ್ಚದ ಒಂದು ಸಾಧ್ಯತೆಯನ್ನು ಅವಲಂಬಿಸಿಲ್ಲ. ಸೊ ಫಾರ್ ದಟ್ ರೀಸನ್ ವಿ ಕ್ಯಾನ್ ಸಿ, ಸಪೋಸ್ ಇಫ್ ವಿ ಮಿನಿಮೈಸ್ ಅವರ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಸೊ ವಿ ಕ್ಯಾನ್ ಅರ್ನ್ ಮೋರ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಆರ್ ನಾಟ್, ಸೊ ದಟ್ ಈಸ್ ಅ ಕ್ವಶನ್. ಸೊ ಈಗ ನಿಮ್ಗೆ ಇಲ್ಲಿ ಗೊತ್ತಾಗ್ಬೋದು, ನಾವು ಕನಿಷ್ಠ ವೆಚ್ಚವನ್ನ ಮಾಡಿದರೆ ಮಾತ್ರ ಗರಿಷ್ಠ ಲಾಭವನ್ನ ಸಾಧಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿದಾಗ, ಸೊ ಅವರ್ ಆನ್ಸರ್ ಇಸ್ ನೋ. ಸೊ ಇದಕ್ಕೆ ಬಿಕಾಸ್ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್, ಅದರ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸಿಂಗ್ ಆನ್ ದ ಪ್ರೊಡಕ್ಷನ್. ಸೊ ಈಗ ಇಲ್ಲ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಈಗ ಕೇವಲ ನಾವು ವೆಚ್ಚ ಉತ್ಪಾದನಾ ವೆಚ್ಚವನ್ನ ಕಡಿಮೆಗೊಳಿಸುವುದರಿಂದ ಗರಿಷ್ಠ ಮಟ್ಟದ ಲಾಭವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ಉತ್ತರ ಏನಿರ್ತದೆ, ನೋ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ಕನಿಷ್ಠ ಉತ್ಪಾದನಾ ವೆಚ್ಚ ಮಾಡುವುದರಿಂದ ಗರಿಷ್ಠ ಮಟ್ಟದ ಲಾಭ ಸಾಧ್ಯ ಇದೆ ಅಂತ ಹೇಳುವುದು ತಪ್ಪು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಅನೇಕ ಸಂಗತಿಗಳನ್ನ ಈ ಒಂದು ಉತ್ಪಾದನಾ ವೆಚ್ಚ ಅವಲಂಬಿಸಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಆದ್ದರಿಂದ ಉತ್ಪಾದನೆಯು ಒಂದು ಹಂತವನ್ನ ತಲುಪುವವರೆಗೆ ಒಟ್ಟು ವೆಚ್ಚವು ಆದಾಯಕ್ಕಿಂತಲೂ ಅಧಿಕವಾಗಿರಬಹುದು, ಆಗ ಸಂಸ್ಥೆಯು ಒಟ್ಟು ನಷ್ಟವನ್ನು ಅನುಭವಿಸುತ್ತದೆ. ಅನಂತರ ಉತ್ಪಾದನೆಯನ್ನು ಹೆಚ್ಚಿಸಿದಂತೆ ಒಟ್ಟು ಆದಾಯವು ಒಂದು ಹಂತದಲ್ಲಿ ಒಟ್ಟು ವೆಚ್ಚಕ್ಕೆ ಸಮವಾಗುತ್ತಾ ಹೋಗುತ್ತದೆ, ಆಗ ಸಂಸ್ಥೆಯು ನಷ್ಟವನ್ನ ಅನುಭವಿಸುವುದಿಲ್ಲ ಮತ್ತು ಲಾಭವನ್ನು ಸಂಪಾದಿಸುವುದಿಲ್ಲ. ಸೊ ಈ ರೀತಿಯ ಒಂದು ಹಂತವನ್ನ ನಾವು ಲಾಭ ನಷ್ಟ ಶೂನ್ಯದ ವಿಶ್ಲೇಷಣೆ ಅಥವಾ ಲಾಭ ನಷ್ಟ ಶೂನ್ಯದ ಒಂದು ಬಿಂದು, ಬ್ರೇಕ್ ಇವನ್ ಪಾಯಿಂಟ್ ಅಂತ ಇದನ್ನ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ನಾವು ವಿಲ್ ಕಮ್ ಟು ನೋ ಈಗ ಯಾವ ರೀತಿಯಾಗಿ ನಾವು ಹೌ ವಿ ಆರ್ ಗೋಯಿಂಗ್ ಟು ಎನಲೈಸ್ ದ ಬ್ರೇಕ್ ಇವನ್ ಪಾಯಿಂಟ್. ಸೊ ಹಿಯರ್ ಇಲ್ಲಿ ನಾವು ಹೇಳ್ಬೋದು, ಸೊ ವೆನ್ ವಿ ಡೂ ಅವರ್ ಪ್ರೊಡಕ್ಷನ್ ಫ್ರಾಮ್ ದ ಸ್ಟಾರ್ಟಿಂಗ್ ಲೆವೆಲ್ ಅಟ್ ಅ ಇನಿಷಿಯಲ್ ಸ್ಟೇಜ್, ಸೊ ದಟ್ ಫರ್ಮ್ ಶುಡ್ ಕಮ್ ಅಕ್ರಾಸಸ್ ಸೋ ಮೆನಿ ಲಾಸಸ್ ಅಟ್ ದ ಇನಿಷಿಯಲ್ ಸ್ಟೇಜ್. ವೆನ್ ದಟ್ ಫರ್ಮ್ ಅಗೇನ್ ಡೂ ಇಟ್ಸ್ ಪ್ರೊಡಕ್ಷನ್ ಅಟ್ ಮೋರ್ ಲೆವೆಲ್, ಸೊ ವಾಟ್ ವಿಲ್ ಹ್ಯಾಪನ್? ಸೊ ಅಗೇನ್ ಅಂಡ್ ಮೋರ್ ಪ್ರೊಡಕ್ಷನ್, ಸೊ ಇಟ್ ವಿಲ್ ಮಿನಿಮೈಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅದು ಏನಾಗ್ತದೆ, ಕಡಿಮೆ ಮತ್ತು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿದ ಹಾಗೆ ಅಲ್ಲಿ ಕಡಿಮೆ ವೆಚ್ಚದ ಒಂದು ಆಗ್ತದ. ಸೊ ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿದ ಹಾಗೆ ಅಲ್ಲಿ ಉತ್ಪಾದನೆ ವೆಚ್ಚ ಕಡಿಮೆ ಆಗುವುದಲ್ಲದೆ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸಿಂಗ್ ದ ಕಾಸ್ಟ್ ಆನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಹೀಗಾಗಿ ಕೇವಲ ಉತ್ಪಾದನಾ ವೆಚ್ಚ ಕನಿಷ್ಠ ಮಟ್ಟಕ್ಕೆ ಇರುವುದಲ್ಲದೆ ಅಲ್ಲಿ ಉತ್ಪಾದನೆ ಹೆಚ್ಚು ಹೆಚ್ಚು ವೃದ್ಧಿ ಆಗುವುದರಿಂದ ಅಲ್ಲಿ ಏನಾಗ್ತದೆ, ಆದಾಯವು ಸಹ ಅಲ್ಲಿ ಹೆಚ್ಚಿಗೆ ಆಗ್ತದೆ. ಬಟ್ ಅಟ್ ದಟ್ ಟೈಮ್ ಸೊ ವಿ ಕ್ಯಾನ್ ಸ್ಟಾಪ್ ದ ಪ್ರೊಡಕ್ಷನ್. ಸೊ ಆ ಒಂದು ಹಂತದಲ್ಲಿ ನಾವು ಉತ್ಪಾದನೆಯನ್ನು ನಿಲ್ಲಿಸಬೇಕಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ವಾಟ್ ವಿಲ್ ಹ್ಯಾಪನ್ ಅಂದ್ರೆ, ಈ ಒಂದು ಸಂದರ್ಭದಲ್ಲಿ ಕಂಪ್ನಿ ಮೇ ಕಮ್ ಅಕ್ರಾಸ್ ಇಟ್ ಮೇ ನಾಟ್ ಅರ್ನ್ ಅ ಮೋರ್ ಪ್ರಾಫಿಟ್ ಆರ್ ಇಟ್ ಮೇ ನಾಟ್ ಅರ್ನ್ ಅ ನಾರ್ಮಲ್ ಪ್ರಾಫಿಟ್. ಸೊ ಅದು ಸಾಮಾನ್ಯ ಮಟ್ಟದ ಲಾಭವನ್ನು ಮಾಡಿಕೊಳ್ಳೋದಿಲ್ಲ, ಗರಿಷ್ಠ ಮಟ್ಟದ ಅಲ್ಲಿ ನಷ್ಟವನ್ನು ಸಹ ಮಾಡಿಕೊಳ್ಳೋದಿಲ್ಲ. ಸೊ ಇಟ್ ವಿಲ್ ಕಮ್ ಅಂಡರ್ ಅ ಇಕ್ವಿಲಿಬ್ರಿಯಂ ಸ್ಟೇಜ್. ಸೊ ಹೀಗಾಗಿ ಅದೇನಾಗ್ತದೆ, ಸಮತೋಲನದ ಒಂದು ಅಥವಾ ಸಮತೋಲನದ ಒಂದು ಸ್ಥಿತಿಗೆ ಬಂದು ತಲುಪ್ತದೆ. ಸೊ ಈ ರೀತಿಯ ಒಂದು ಸಮತೋಲನದ ಅಥವಾ ಸಂಕ್ರಮಣದ ಒಂದು ಸ್ಥಿತಿಯನ್ನು ನಾವು ಹೇಳ್ತೀವಿ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬ್ರೇಕ್ ಇವನ್ ಪಾಯಿಂಟ್ ಅಥವಾ ಇದಕ್ಕೆ ಬ್ರೇಕ್ ಇವನ್ ಅನಾಲಿಸಿಸ್ ಅಂತ ನಾವು ಇದನ್ನು ಕರೆಯಬಹುದು. ಲಾಭ ನಷ್ಟ ಶೂನ್ಯದ ಬಿಂದು ಅಥವಾ ಲಾಭ ನಷ್ಟ ಶೂನ್ಯದ ಒಂದು ವಿಶ್ಲೇಷಣೆ ಅಂತ ನಾವು ಇದನ್ನು ಕರೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಒಂದು ಸಂಸ್ಥೆ ಲಾಭವನ್ನ ಸಂಪಾದಿಸುತ್ತಾ ಹೋದಂತೆ ಏನಾಗ್ತದೆ, ವೆಚ್ಚ ಅಧಿಕವಾಗ್ತಾ ಹೋಗ್ತದೆ. ವೆನ್ ಅ ಫರ್ಮ್ ಡೂಯಿಂಗ್ ಇಟ್ಸ್ ಮೋರ್ ಪ್ರೊಡಕ್ಷನ್, ಸೊ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಿಲ್ ಗೋಸ್ ಆನ್ ಇನ್ಕ್ರೀಸಿಂಗ್ ಮೋರ್. ಅಟ್ ದಟ್ ಟೈಮ್ ವಾಟ್ ವಿಲ್ ಹ್ಯಾಪನ್ ಟು ದ ಬಿಸ್ನೆಸ್ ಫರ್ಮ್? ಸೊ ದಟ್ ಟೈಮ್ ಸಪೋಸ್ ಇಫ್ ಅಗೇನ್ ಇಟ್ ಡೂ ಇಟ್ಸ್ ಪ್ರೊಡಕ್ಷನ್ ಅಟ್ ದ ಮೋರ್ ಲೆವೆಲ್, ಸೊ ವಾಟ್ ವಿಲ್ ಹ್ಯಾಪನ್? ಸೊ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಿಲ್ ಕಮ್ ಡೌನ್ ಅಂಡ್ ಆಲ್ಸೋ ದ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸಿಂಗ್ ಆನ್ ದ ಪ್ರೊಡಕ್ಷನ್. ಸೊ ದಟ್ ಟೈಮ್ a business firm can earn a more earn a normal profit. Okay, so that is we can in a simple language we can say that no profit no loss for a business firm. Andre yavade ond udyama samsthige labhavu aguvadilla nashtavu aguvadilla adu labha nashtada naduvu enirukada aa ond samanya ond mattavanna adu kaidukoltada anta helbodu. ಸೊ ಈ ರೀತಿಯಾಗಿ ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆಯ ಉತ್ಪಾದನೆಯ ವಿವಿಧ ಹಂತಗಳಲ್ಲಿ ಒಟ್ಟು ವೆಚ್ಚ ಒಟ್ಟು ಆದಾಯ ಮತ್ತು ಒಟ್ಟು ಲಾಭ ಅಥವಾ ಒಟ್ಟು ನಷ್ಟಗಳ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡುವ ಒಂದು ವಿಶ್ಲೇಷಣಾತ್ಮಕ ತಂತ್ರ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯ ಲಾಭ ನಷ್ಟ ಈ ಒಂದು ವಿಶ್ಲೇಷಣಾತ್ಮಕ ಒಂದು ತಂತ್ರಕ್ಕೆ ನಾವೇನಪ್ಪ ಸಂಕ್ರಮಣ ಘಟ್ಟ ವಿಶ್ಲೇಷಣೆ ಅಂತ ನಾವು ಇದನ್ನ ಕರೆಯಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕನ್ಸೆಪ್ಟ್ ಆಫ್ ಬ್ರೇಕ್ ಇವನ್ ಪಾಯಿಂಟ್.
So here we can break even analysis or the profit or the loss analysis. So therefore it is become an important technique for the study of relationship between the total cost, that is TC, and total revenue, that is TR, and the total profits and the losses over the whole range stipulated output. So the concept break even analysis, so it has been proved that so at a highly useful to the company executives for a profit forecasting and planning, as well as investment analysis, and also for labor unions and the government agencies. So ee rithiyagi ಈ ಒಂದು ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಅಥವಾ ಸಂಕ್ರಮಣ ಘಟ್ಟ ವಿಶ್ಲೇಷಣೆ ಕಾರ್ಮಿಕರಿಗೆ ಮಾತ್ರವಲ್ಲದೆ ಅಲ್ಲಿ ಈ ಒಂದು ಏನು ಕಾರ್ಮಿಕ ಒಕ್ಕೂಟದ ಒಂದು ವ್ಯವಸ್ಥೆ ಇರ್ಬೋದು ಅಥವಾ ಅವರ ಒಂದು ಟ್ರೇಡ್ ಯೂನಿಯನ್ಸ್ ಅಂತ ಏನಾಡ್ತೀವಿ ಅಥವಾ ಲೇಬರ್ ಯೂನಿಯನ್ಸ್ ಅಂತ ಏನಾಡ್ತೀವಿ, ಅದೇ ರೀತಿಯಾಗಿ ಸರ್ಕಾರದ ಒಂದು ಏಜೆನ್ಸಿಗಳಿರ್ಬೋದು ಅಥವಾ ಸಂಸ್ಥೆಗಳಿರ್ಬೋದು ಅನೇಕ ಮತ್ತು ಹೂಡಿಕೆದಾರರಿರ್ಬೋದು. ಸೊ ಇವರಿಗೆ ಇದರ ಒಂದು ಪರಿಭಾವನೆಯ ಮೂಲಕ ಸೊ ಯಾವ ಒಂದು ಮಟ್ಟದಲ್ಲಿ ಅಲ್ಲಿ ನಾವು ಹೂಡಿಕೆ ಮಾಡಿದರೆ ಕಂಪನಿಯನ್ನ ಅಥವಾ ಲಾಭವಾದ ಒಂದು ಮುಂಚಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ರೀತಿಯಾಗಿ ಲಾಭ ನಷ್ಟ ಶೂನ್ಯದ ಒಂದು ವಿಶ್ಲೇಷಣೆಯನ್ನ ಮಾಡಬಹುದು. ಸೊ ನಾವು ಅ ಬ್ರೇಕ್ ಇವನ್ ಪಾಯಿಂಟ್ ಆಫ್ ಅ ಕಂಪನಿ ದಟ್ ರೆಫರ್ಸ್ ಟು ಅ ಸೇಲ್ಸ್ ರೆವಿನ್ಯೂ ಇನ್ಕಮ್ ವಿಚ್ ವಿಲ್ ಬಿ ಈಕ್ವಲ್ ಟು ದ ಟೋಟಲ್ ಕಾಸ್ಟ್. ಸೊ ದ ಬ್ರೇಕ್ ಇವನ್ ಪಾಯಿಂಟ್ ಈಸ್ ದ ಜೋನ್ ಆಫ್ ನೋ ಪ್ರಾಫಿಟ್ ಅಂಡ್ ನೋ ಲಾಸ್ ಆಸ್ ದ ಕಾಸ್ಟ್ ಆರ್ ಆಸ್ ದ ಕಾಸ್ಟ್ ಆರ್ ಟು ದ ರೆವಿನ್ಯೂಸ್. ಸೊ ಈಗ ನಿಮ್ಗೆ ಗೊತ್ತಾಯ್ತು, ಈಗ ದ ಬ್ರೇಕ್ ಇವನ್ ಪಾಯಿಂಟ್ ಈಸ್ ಅ ಜೋನ್ ಆಫ್ ನೋ ಪ್ರಾಫಿಟ್ ಅಂಡ್ ನೋ ಲಾಸ್ ಆಸ್ ದ ಕಾಸ್ಟ್ ಆರ್ ಟು ದ ರೆವಿನ್ಯೂಸ್. ಅಂದ್ರೆ ಲಾಭ ನಷ್ಟ ಶೂನ್ಯವಲ್ಲದ ಒಂದು ವಲಯ ಅಂತ ನಾವು ಹೇಳ್ತೀವಿ. ಸೊ ಲಾಭ ನಷ್ಟ ಶೂನ್ಯದ ಒಂದು ವಲಯ. ಸೊ ಈ ರೀತಿಯಾಗಿ ನಾವು ಲಾಭ ನಷ್ಟ ಶೂನ್ಯದ ಒಂದು ಉತ್ಪಾದನೆ ಅಂತಲೂ ಸಹ ನಾವು ಹೇಳ್ತೀವಿ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬ್ರೇಕ್ ಇವನ್ ಪಾಯಿಂಟ್, ಬ್ರೇಕ್ ಇವನ್ ಔಟ್ಪುಟ್ ಅಂತಲೂ ಸಹ ನಾವು ಇದನ್ನ ಕರೆಯಬಹುದು. ಸೊ ಈ ರೀತಿಯಾಗಿ ವಾಟ್ ಎವರ್ ದ ಸ್ಟ್ರಾಟಜಿ ಇಸ್ ಯೂಸ್ಡ್ ಫಾರ್ ದ ದಟ್ ಈಸ್ ಅ ಬ್ರೇಕ್ ಇವನ್ ಪಾಯಿಂಟ್, ಸೊ ದ ಸ್ಟ್ರಾಟಜಿ ದಟ್ ಈಸ್ ಡಿಪೆಂಡಿಂಗ್ ಆನ್ ದ ನೋ ಪ್ರಾಫಿಟ್ ನೋ ಲಾಸ್, ಸೊ ದಿಸ್ ಸ್ಟ್ರಾಟಜಿ ವಿ ಕಾಲ್ ಇಟ್ ಆಸ್ ಬ್ರೇಕ್ ಇವನ್ ಅನಾಲಿಸಿಸ್. ಸೊ ಈ ರೀತಿಯ ಒಂದು ತಂತ್ರಗಾರಿಕೆ ಏನಂತ ಹೇಳ್ತೀವಿ, ಸಂಕ್ರಮಣ ಘಟ್ಟ ವಿಶ್ಲೇಷಣೆ ಅಂತ ಮತ್ತೊಂದು ಪರ್ಯಾಯ ಏನು ಹೆಸರಿನಿಂದ ಇದನ್ನು ನಾವು ಕರೆಯಬಹುದು. ಸೊ ದಿಸ್ ಇಸ್ ನೋನ್ ಆಸ್ ನೋ ಪ್ರಾಫಿಟ್ ನೋ ಲಾಸ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಲಾಭ ನಷ್ಟ ಅಂದ್ರೆ ಲಾಭ ನಷ್ಟ ಶೂನ್ಯ, ಲಾಭ ಅಂದ್ರೆ ಲಾಭ ನಷ್ಟ ಶೂನ್ಯದ ಬಿಂದು ಅಂತಲೂ ಸಹ ನೋಡ್ತೀವಿ. ನೋ ಪ್ರಾಫಿಟ್ ನೋ ಲಾಸ್ ಪಾಯಿಂಟ್, ಲಾಭ ನಷ್ಟ ಶೂನ್ಯದ ಬಿಂದು ಅಂತ ನಾವು ಇದನ್ನ ಕರೆಯಬಹುದು. ಸೊ ಈ ರೀತಿಯಾಗಿ ನಾವು ಲಾಭ ನಷ್ಟ ಶೂನ್ಯದ ಒಂದು ವಿಶ್ಲೇಷಣೆಯನ್ನ ಅಥವಾ ಸಂಕ್ರಮಣ ಘಟ್ಟ ಒಂದು ವಿಶ್ಲೇಷಣೆಯನ್ನ ನಾವಿಲ್ಲಿ ಮಾಡಬಹುದು. ಸೊ ನಾವು ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಪಾಯಿಂಟ್. ಈಗ ಮುಂದಿನ ಒಂದು ಭಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗ ಇಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಒಟ್ಟು ವೆಚ್ಚ ಮತ್ತು ಒಟ್ಟು ಉತ್ಪತ್ತಿ ಅಥವಾ ಒಟ್ಟು ಉತ್ಪಾದನೆ ಅಂದ್ರೆ ಟೋಟಲ್ ಔಟ್ಪುಟ್ ಗಳ ನಡುವೆ ಬೆಲೆ ಮತ್ತು ಒಟ್ಟು ಉತ್ಪತ್ತಿಗಳ ನಡುವೆ ಇರತಕ್ಕಂತ ಒಂದು ಸಂಬಂಧ. ಸೊ ವೆದರ್ ಇಟ್ ವೆದರ್ ಇಟ್ ಶುಡ್ ಬಿ ಅ ಲೀನಿಯರ್ ಆರ್ ವೆದರ್ ಇಟ್ ಶುಡ್ ಬಿ ಅ ನಾನ್ ಲೀನಿಯರ್. ಸೊ ಇಲ್ಲಿ ಒಟ್ಟು ವೆಚ್ಚ ಮತ್ತು ಒಟ್ಟು ಉತ್ಪತ್ತಿ ಅಥವಾ ಒಟ್ಟು ಉತ್ಪಾದನೆ, ಸೊ ಇವುಗಳ ನಡುವೆ ಬೆಲೆ ಹಾಗೂ ಒಟ್ಟು ಉತ್ಪತ್ತಿಗಳ ನಡುವೆ ಇರತಕ್ಕಂಥ ಒಂದು ಸಂಬಂಧ ಸಡ ರೇಖಾತ್ಮಕವಾಗಿರಬಹುದು ಅಥವಾ ಸಡ ರೇಖಾತ್ಮಕವಾಗಿರದೇ ಇರಬಹುದು. ಸೊ ಈ ಎರಡೂ ವಿಧವಾದ ಸಂಬಂಧಗಳಲ್ಲಿನ ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಯಾವ ರೀತಿಯಾಗಿರ್ತದ ಅನ್ನುವುದನ್ನ ಸೊ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. ಓಕೆ, ಸೊ ವಿ ಕ್ಯಾನ್ ಎಕ್ಸ್ಪ್ಲೇನ್ ಬ್ರೇಕ್ ಇವನ್ ಅನಾಲಿಸಿಸ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ ವೆದರ್ ಪ್ರೈಸ್ ಆಫ್ ಅ ಕಮೋಡಿಟಿ ದಟ್ ಈಸ್ ಅ ಟೋಟಲ್ ಔಟ್ಪುಟ್ ಅಂಡ್ ದ ಟೋಟಲ್, ಸೊ ದಟ್ ಈಸ್ ಟೋಟಲ್ ಔಟ್ಪುಟ್ ಆಸ್ ವೆಲ್ ಆಸ್ ದ ಟೋಟಲ್ ಪ್ರೊಡಕ್ಷನ್. ಸೊ ವಾಟ್ ಎವರ್ ದ ರಿಲೇಷನ್ಶಿಪ್ ವೆದರ್ ಇಟ್ ಶುಡ್ ಬಿ ಅ ಲೀನಿಯರ್ ಆರ್ ವೆದರ್ ಇಟ್ ಶುಡ್ ಬಿ ಅ ನಾನ್ ಲೀನಿಯರ್, ಸೊ ವಿ ಕ್ಯಾನ್ ಅಂಡರ್ಸ್ಟುಡ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಆರ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. ಓಕೆ, ಸೊ ನಾವು ಇದನ್ನ ಒಂದು ಉದಾಹರಣೆಯ ಮೂಲಕ ಈಗ ತಿಳ್ಕೊಳ್ಳೋಣ. ಲಾಭ ನಷ್ಟ ಶೂನ್ಯದ ಒಂದು ವಿಶ್ಲೇಷಣೆಯನ್ನ ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ. ಸೊ ಈಗ ಸರಳ ರೇಖಾತ್ಮಕ ಸಂಬಂಧವಿದ್ದಾಗ, ಸೊ ನಾವು ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ವೆನ್ ದೇರ್ ಇಸ್ ಅ ಲೀನಿಯರ್ ರಿಲೇಷನ್ಶಿಪ್. ಸೊ ಸರಳ ರೇಖಾತ್ಮಕ ಈ ಒಂದು ಸಂಬಂಧವಿದ್ದಾಗ ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಯಾವ ರೀತಿಯಾಗಿರ್ತದ ಅನ್ನುವುದನ್ನ ಈಗ ನಾವು ತಿಳ್ಕೊಳ್ಳೋಣ. ಸೊ ಓಕೆ, ಸೊ ಬರ್ಕೊಡ್ದಲ್ಲಿ ಪಾಯಿಂಟ್. ಸೊ ಅಟ್ ಅ ಲೀನಿಯರ್ ಸ್ಟೇಜ್, ಓಕೆ, ಸೊ ಲಾಭ ನಷ್ಟ ಶೂನ್ಯದ ವಿಶ್ಲೇಷಣೆ ಸರಳ ರೇಖಾತ್ಮಕ ಸಂಬಂಧದಲ್ಲಿ, ಓಕೆ ಬರ್ಕೊಡ್ದಲ್ಲಿ ಪಾಯಿಂಟ್. ಉದಾಹರಣೆಯ ಮೂಲಕ ವಿವರಣೆ ಅಂತ ಇದೆಲ್ಲ ಅಲ್ಲಿ ದೇರ್ ಯು ಹ್ಯಾವ್ ಟು ರೈಟ್ ಅ ಒನ್ ಪಾಯಿಂಟ್. ಸರಳ ರೇಖಾತ್ಮಕ ಸಂಬಂಧವಿದ್ದಾಗ ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ, ಕನ್ನಡ ಇಂಗ್ಲಿಷ್ ಒಳಗೆ ಬರ್ಕೊಡ್ರಿ, ನೋ ಪ್ರಾಫಿಟ್ ನೋ ಲಾಸ್
at linear relationship. Okay, so here I will explain now the example. ಒಂದು ಉದ್ದಿಮೆ ಸಂಸ್ಥೆಯ ಸ್ಥಿರ ವೆಚ್ಚವು 1000. ಓಕೆ, ದಟ್ ಈಸ್ ಫಿಕ್ಸ್ಡ್ ಕಾಸ್ಟ್ ಈಸ್ ಹೌ ಮಚ್, 1000 ರುಪೀಸ್. ಒಂದು ಉದ್ದಿಮೆ ಸಂಸ್ಥೆಯ ಸ್ಥಿರ ವೆಚ್ಚವು ಎಷ್ಟಿದೆ? 1000 ಇದೆ. ಅಂಡ್ ದ ಟೋಟಲ್ ವೇರಿಯಬಲ್ ಕಾಸ್ಟ್, ದಟ್ ಈಸ್ ಸರಾಸರಿ ಬದಲಾಗುವ ವೆಚ್ಚ ಎಷ್ಟಿದೆ? ದಟ್ ಈಸ್ ಆಲ್ಸೋ 1000. ದಟ್ ಈಸ್ ಆಲ್ಸೋ ಪರ್ ಯೂನಿಟ್ 100 ರುಪೀಸ್. ಓಕೆ, ಸೊ ದಟ್ ಈಸ್ ಅಟ್ ಇನ್ಕ್ರೀಸಿಂಗ್ ಲೆವೆಲ್. ಅಂದ್ರೆ ಸರಾಸರಿ ಬದಲಾಗುವ ವೆಚ್ಚವು ಒಂದೇ ಪ್ರಮಾಣದಲ್ಲಿ ಒಂದು ಯೂನಿಟ್ಗೆ 100 ರೂಪಾಯಿಗಳಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ವಿ ಕ್ಯಾನ್ ಅಸ್ಯೂಮ್ ಇಟ್. ಓಕೆ, ಸೊ ವಿ ಕ್ಯಾನ್ ಅಸ್ಯೂಮ್ ರುಪೀಸ್ 100 ಪರ್ ಯೂನಿಟ್, ದಟ್ ಈಸ್ ಅಟ್ ಇನ್ಕ್ರೀಸಿಂಗ್ ಸ್ಟೇಜ್. ಸೊ ಈ ರೀತಿಯಾಗಿ ಅದು ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ಇಲ್ಲಿ ಏನಾಗ್ತದೆ, ಇಲ್ಲಿ ರೂಪಾಯಿಯಲ್ಲಿ ಬದಲಾವಣೆ ಆಗ್ತದೆ. ಸೊ ದಟ್ ಇಸ್ ವೈ ಕ್ವಾಲಿಟಿ ಆಸ್ ವೇರಿಯಬಲ್ ಕಾಸ್ಟ್. ಅದಕ್ಕೆ ಏನಂತೀವಿ, ಬದಲಾಗುವ ವೆಚ್ಚ ಅಂತ ಹೇಳ್ತೀವಿ. ಯಾಕಂದ್ರೆ 100 ಅದು ಬದಲಾಗ್ತಾ ಹೋಗ್ತದೆ. ಸೊ ಇಯರ್ ದ ಫಿಕ್ಸ್ಡ್ ಕಾಸ್ಟ್ ಈಸ್ 1000 ರುಪೀಸ್. ಸ್ಥಿರ ವೆಚ್ಚ ಎಷ್ಟೈತೆ ಇಲ್ಲಿ, ಎಷ್ಟಿದೆ? 1000 ರೂಪಾಯಿ. ಬದಲಾಗುವ ವೆಚ್ಚ ಎಷ್ಟಿದೆ? 100, ಮತ್ತು ಅದಕ್ಕೆ ಮೇಲ್ಪಟ್ಟು ಇದೆ. ಸೊ ಈ ರೀತಿಯಾಗಿ 100 ರೂಪಾಯಿಗಳಿಂದ ಅದು ಹೆಚ್ಚಾಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಅಲ್ಪಾವಧಿಯ ಸರಳ ರೇಖಾತ್ಮಕ ಉತ್ಪಾದನೆ ಬಿಂಬಕವನ್ನು ನಾವಿಲ್ಲಿ ಊಹಿಸಬೇಕಾಗ್ತದೆ. ಸೊ ಹಿಯರ್ ವಿ ಕ್ಯಾನ್ ಸೇ ದ ಮಾರ್ಕೆಟ್ ದ ಸೇಲ್ಸ್ ವ್ಯಾಲ್ಯೂ, ಅಂದರೆ ಒಂದು ವಸ್ತುವಿನ ಮಾರಾಟದ ಬೆಲೆ. ಸೊ ವಿ ಹ್ಯಾವ್ ಟು ಫಿಕ್ಸ್ ಫಾರ್ ರುಪೀಸ್ ಆಫ್ ರುಪೀಸ್ 150. ಈಗ ಮಾರಾಟದ ಬೆಲೆಯನ್ನು ನಾವು ಎಷ್ಟು ನಿಗದಿಪಡಿಸೋಣ? ಸೊ ವಿ ಹ್ಯಾವ್ ಟು ಫಿಕ್ಸ್ಡ್, ದಟ್ ಈಸ್ ಸೇಲ್ಸ್ ರುಪೀಸ್ 150. ಓಕೆ, ದಟ್ ಈಸ್ ಒಂದು ವಸ್ತು ಅಂದರೆ ಪರ್ ಯೂನಿಟ್ ಆಫ್ ಕಮೋಡಿಟಿ, ದಟ್ ಈಸ್ ರುಪೀಸ್ 150, ಅಂದರೆ 150 ಅಂತ ತಿಳ್ಕೊಳ್ಳೋಣ. ಸೊ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಬ್ರೇಕ್ ಇವನ್ ಪಾಯಿಂಟ್. ಸೊ ಯಾವ ರೀತಿಯಾಗಿ ನಾವು ಇಲ್ಲಿ ಲಾಭ ನಷ್ಟ ಶೂನ್ಯದ ವಿಶ್ಲೇಷಣೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ? ಸೊ ನಾವು ವಿ ಹ್ಯಾವ್ ಟು ಮೇಕ್ ದ ಯೂನಿಟ್ಸ್. ಓಕೆ, ಸಿ ಇಯರ್ ಫ್ರಾಮ್ ಯೂನಿಟ್ಸ್ ಸ್ಟಾರ್ಟೆಡ್ ಫ್ರಾಮ್ ಹೌ ವೇರ್ ಟು ವೇರ್, ಫ್ರಾಮ್ 0 to 50 ಅಂತ ವಿ ಕ್ಯಾನ್ ಅಸ್ಯೂಮ್ ಇಯರ್. ಸೊ ಈಗ ಮೊದಲನೇ ಕಾಲಮದಲ್ಲಿ ಏನು ತಿಳ್ಕೊಳ್ಳೋಣ, ಪ್ರೊಡಕ್ಷನ್ ಇನ್ ಯೂನಿಟ್ಸ್. ಮೊದಲನೇ ಕಾಲಂ ಬರ್ಕೊಡ್ದಲ್ಲಿ ಪ್ರೊಡಕ್ಷನ್ ಇನ್ ಯೂನಿಟ್ಸ್, ಉತ್ಪಾದನೆ ಯೂನಿಟ್ಗಳಲ್ಲಿ. ಸೊ ಬಿಲೋ ಯು ರೈಟ್ ಡೌನ್ ದ ಯೂನಿಟ್ಸ್ 0, 10, 20, 30, 40, 50. ಓಕೆ, ಸೊ ದೀಸ್ ಆರ್ ದ ಯೂನಿಟ್ಸ್. ಓಕೆ, ಇವೆಲ್ಲ ಏನಾಯಿತು, ಯೂನಿಟ್ ಆಯಿತು. ನೆಕ್ಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಒಟ್ಟು ಸ್ಥಿರ ವೆಚ್ಚ ಇನ್ ರುಪೀಸ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಒಟ್ಟು ಸ್ಥಿರ ವೆಚ್ಚ ಇನ್ ರುಪೀಸ್ 1000. ಸೊ ಇಟ್ ಈಸ್ ಆಲ್ಮೋಸ್ಟ್, ಇಟ್ ಈಸ್ ಆಲ್ವೇಸ್ ಸೇಮ್ ಅಟ್ ಆಲ್ ದ ಲೆವೆಲ್ ಆಫ್ ಪ್ರೊಡಕ್ಷನ್. ಸೊ ಉತ್ಪಾದನೆ ಎಲ್ಲ ಹಂತಗಳಲ್ಲಿ ಸ್ಥಿರ ವೆಚ್ಚ ಎಷ್ಟಿರ್ತದೆ ಅಷ್ಟೇ ಇರ್ತದೆ, ಬದಲಾಗುವುದಿಲ್ಲ. ಆದ್ದರಿಂದ 1000 ರೂಪಾಯಿ ಅಂತ ಹಾಕೊಡ್ರಿ ಎಲ್ಲರ ಮುಂದೆ, ಜೋರದ ಮುಂದೆ ಅಂದ್ರೆ ಒಟ್ಟು ಸ್ಥಿರ ವೆಚ್ಚ ಕಾಲಮ್ದಲ್ಲೇ ಎಲ್ಲ 1000 ಹಾಕೊಡ್ರಿ. ಓಕೆ, ಸೊ ನೆಕ್ಸ್ಟ್ ಇನ್ ಥರ್ಡ್ ಕಾಲಮ್ ಯು ರೈಟ್ ಡೌನ್ ಟಿ ವಿ ಸಿ, ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ಬದಲಾಗುವ ವೆಚ್ಚ. ಓಕೆ, ಬರ್ಕೊಂಡ್ರಿ ಟೋಟಲ್ ವೇರಿಯಬಲ್ ಕಾಸ್ಟ್ ಟಿ ವಿ ಸಿ, ದಟ್ ಈಸ್ ಇನ್ ರುಪೀಸ್. ಸೊ ಎಟ್ ಇನಿಷಿಯಲ್ ಟೋಟಲ್ ವೇರಿಯಬಲ್ ಕಾಸ್ಟ್ ಈಸ್ ಆಲ್ವೇಸ್ 0. ಪ್ರಾರಂಭದಲ್ಲಿ ಏನಿರ್ತದ, ಒಟ್ಟು ಬದಲಾಗುವ ವೆಚ್ಚ ಬದಲು 0 ಇರ್ತದ. ಅಂಡ್ ಇನ್ ಸೆಕೆಂಡ್ ಸ್ಟೇಜ್ ದಟ್ ಈಸ್ 1000. ಓಕೆ, ಅಲ್ಲಿ ನೀವು ಗಮನಿಸಬಹುದು. ಸೊ ಅಲ್ಲಿ 1000 - 0 ಈಸ್ 0, ಸಾರಿ 1000 ಎರಡ್, ದಟ್ ಈಸ್ ಎಟ್ ದ ಸೆಕೆಂಡ್ ಲೆವೆಲ್. ಓಕೆ, ಅಲ್ಲಿ ನೀವು ನೋಡ್ಬೋದು 0 - 0 ಈಸ್ 0, 1000 - 1000 ಈಸ್ 0, ದಟ್ ಈಸ್ ಫಸ್ಟ್ ಸ್ಟೇಜ್. ಅಂಡ್ ಇನ್ ಸೆಕೆಂಡ್ ಸ್ಟೇಜ್ ದಟ್ ಈಸ್ 1000 - 0 ಈಸ್ 1000. ಅದೇ ರೀತಿಯಾಗಿ ಸೆಕೆಂಡ್ ದಟ್ ಈಸ್ ಮತ್ತೆ ಏನ್ ಮಾಡ್ರಿ, ಮುಂದೆ ಎಷ್ಟು ಆಯ್ತು, 2000 ಆಯ್ತು, 2000 - 1000 ದಟ್ ಈಸ್ 1000 ಆಯ್ತು. ಅಂಡ್ ನೆಕ್ಸ್ಟ್ ಒನ್ ದಟ್ ಈಸ್ 3000, ಅಂಡ್ ನೆಕ್ಸ್ಟ್ 4000, ಅಂಡ್ ನೆಕ್ಸ್ಟ್ 5000. ಸೊ ಈ ರೀತಿಯಾಗಿ ಒಟ್ಟು ಬದಲಾಗುವ ವೆಚ್ಚ ಮೊದಲನೇದು ಏನು ಬಂತು, ಡ್ಯಾಶ್ ಇಡ್ರಿ, ಎರಡನೇದು ಏನು ಬಂತು, 1000 ಬಂತು, ಮತ್ತು ಮೂರನೇದು 2000, ನಾಲ್ಕನೇದು 3000, ಐದನೇದು 4000, ಆರನೇದು 5000. ಸೊ ಈ ರೀತಿಯಾಗಿ ಥರ್ಡ್ ಕಾಲಮ್ ಯು ಹ್ಯಾವ್ ಪ್ರಿಪೇರ್ಡ್. ಸೊ ನಾವು ಫೋರ್ತ್ ಕಾಲಮ್ ದಟ್ ಈಸ್ ಅ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚ. ಈಗ ನಾವು ಒಟ್ಟು ವೆಚ್ಚವನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಒಟ್ಟು ವೆಚ್ಚವನ್ನು ನೀವು ಯಾವ ರೀತಿಯಾಗಿ ಕಂಡುಹಿಡಿತೀರಿ, ಒಟ್ಟು ವೆಚ್ಚವನ್ನು ಯಾವ ರೀತಿಯಾಗಿ ಕಂಡುಹಿಡಿತೀರಿ? ಸೊ ಟೋಟಲ್ ಕಾಸ್ಟ್, ಸೊ ಇನಿಷಿಯಲ್ ದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇಸ್ ಹೌ ಮಚ್, ದಟ್ ಈಸ್ 1000. ಸೊ ಅಟ್ 0 ಲೆವೆಲ್, ಸೊ ಯು ಹ್ಯಾವ್ ಟು ರೈಟ್ ಅ ಟೋಟಲ್ ಕಾಸ್ಟ್ ಈಸ್ 1000 ರುಪೀಸ್. ಓಕೆ, ಆಮೇಲೆ ನೆಕ್ಸ್ಟ್ ಅಟ್ ಯೂನಿಟ್ಸ್ 10, ಸೊ ದ ಟೋಟಲ್ ಕಾಸ್ಟ್ ಈಸ್ ಹೌ ಮಚ್, 1000. ಹಾ, ಎಷ್ಟಾಗ್ತದ, 1000 ಹಾ ಇಂಟು 10 ಎಷ್ಟಾಯ್ತು ಟೋಟಲ್ ಕಾಸ್ಟ್, ದಟ್ ಈಸ್ ಅಟ್ 10 ದಟ್ ಈಸ್ 2000 ಆಯ್ತು, 1000 + 1000. ಓಕೆ, 2000 ಆಯ್ತು. ಅದೇ ರೀತಿಯಾಗಿ 2000 + 1000 3000 ಆಯ್ತು. ಅದೇ ರೀತಿಯಾಗಿ 3000
ಓಕೆ ಆಮೇಲೆ ಅದೇ ರೀತಿಯಾಗಿ 30 units ಇದ್ದಾಗ 4000 ಆಯಿತು, 40 units ಇದ್ದಾಗ 5000 ಆಯಿತು, ಆ್ಯಂಡ್ 50 units ಇದ್ದಾಗ 6000 ಆಯಿತು. ಓಕೆ, ಸೊ ದಿಸ್ ಇಸ್ ದ ಟೋಟಲ್ ಕಾಸ್ಟ್. ಇದೇನು ಒಟ್ಟು ವೆಚ್ಚ ಅಂತ ನಾವು ಹೇಳ್ಬೋದು. ಓಕೆ, ಸೊ ಒಟ್ಟು ವೆಚ್ಚ ಯಾವ ರೀತಿಯಾಗಿ ಕಂಡುಹಿಡಿಯೋದು ಗೊತ್ತಾಯ್ತಲ್ಲ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಒಟ್ಟು ಆದಾಯ, ಟೋಟಲ್ ರೆವಿನ್ಯೂ. ಸೊ ಈಗ ಟೋಟಲ್ ರೆವಿನ್ಯೂ ಅನ್ನು ನಾವಿಲ್ಲ ಕಂಡುಕೊಳ್ಬೇಕು. ಸೊ ಈಗ 150 × 0, ದಟ್ ಈಸ್ 0. ಅದೇ ರೀತಿಯಾಗಿ 150 × 10, ದಟ್ ಈಸ್ 1500. ಸೊ ಈಗ ಟೋಟಲ್ ರೆವೆನ್ಯೂ ಯಾವ ರೀತಿಯಾಗಿ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಿ, ಟೋಟಲ್ ರೆವೆನ್ಯೂ ಈಸ್ ಈಕ್ವಲ್ ಟು ವಾಟ್ ಟು ವಾಟ್, ಟೋಟಲ್ ರೆವೆನ್ಯೂ ಈಸ್ ಈಕ್ವಲ್ ಟು ಪ್ರೈಸ್ ಮಲ್ಟಿಪ್ಲೈಡ್ ಬೈ ವಾಟ್ ಯುನಿಟ್ಸ್. ಓಕೆ, ಪಿ ಇಂಟು ಕ್ಯೂ, ಟಿ ಆರ್ ಈಸ್ ಈಕ್ವಲ್ ಟು ವಾಟ್, ಪಿ ಇಂಟು ಕ್ಯೂ. ಟೋಟಲ್ ರೆವೆನ್ಯೂ ಈಸ್ ಈಕ್ವಲ್ ಟು ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ. ಸೊ ಇಯರ್ ಪ್ರೈಸ್ ಇಸ್ ಹೌ ಮಚ್, ವೈ ಹ್ಯಾವ್ ಅಸ್ಯೂಮ್ಡ್ ದ ಪ್ರೈಸ್, ದಟ್ ಈಸ್ ರುಪೀಸ್ 150. 150 ಗುಂಡ್ಲಿ 0 = ಎಷ್ಟು ಬಂತು, ಒಟ್ಟು ಆದಾಯ ಪ್ರಾರಂಭದಲ್ಲಿ 0 ಬಂತು. ಆ್ಯಂಡ್ ಸೆಕೆಂಡ್ ಟೈಮ್ದಲ್ಲಿ ಸೆಕೆಂಡ್ ಸ್ಟೇಜ್ ಆಫ್ ಪ್ರೊಡಕ್ಷನ್, ಸೊ ದಟ್ ಈಸ್ ಪ್ರೈಸ್ ಈಸ್ 150 ಆ್ಯಂಡ್ ಕ್ವಾಂಟಿಟಿ ಈಸ್ ಯುನಿಟ್ಸ್, ದಟ್ ಈಸ್ 10. 150 × 10 ಈಸ್ ಈಕ್ವಲ್ ಟು 1500. ಅದೇ ರೀತಿಯಾಗಿ ನೆಕ್ಸ್ಟ್ 20 ಇದ್ದಾಗ 20 × 150 ಈಸ್ ಈಕ್ವಲ್ ಟು ಹೌ ಮಚ್, 3000. ಓಕೆ, ಆಮೇಲೆ ಅದೇ ರೀತಿಯಾಗಿ 30 × 150 ಈಸ್ ಈಕ್ವಲ್ ಟು 4500. ಆಮೇಲೆ 150 × 40 ಈಸ್ ಈಕ್ವಲ್ ಟು 6000. ಅದೇ ರೀತಿಯಾಗಿ 150 × 50 ಈಸ್ ಈಕ್ವಲ್ ಟು 7500. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಒಟ್ಟು ಆದಾಯವನ್ನು ಕಂಡುಕೊಂಡ್ವಿ. ಸೊ ಸಿ ಹಿಯರ್ ದ ಟೇಬಲ್ ಹೌ ದೇ ಹ್ಯಾವ್ ಪ್ರಿಪೇರ್ಡ್ ಲೈಕ್ ದಿಸ್. ಸೊ ಯು ಹ್ಯಾವ್ ಟು ಪ್ರಿಪೇರ್ ದ ಕಾಲಮ್ಸ್ ಲೈಕ್ ದಿಸ್. ಸೊ ಹಿಯರ್ ದ ಫಸ್ಟ್ ಕಾಲಮ್ ದಟ್ ರೀಪ್ರೆಸೆಂಟ್ಸ್ ವಾಟ್, ಪ್ರೊಡಕ್ಷನ್ ಇನ್ ಯುನಿಟ್ಸ್, ಉತ್ಪಾದನೆ ಘಟಕಗಳಲ್ಲಿ. ಅದೇ ರೀತಿಯಾಗಿ ಸೆಕೆಂಡ್ ಕಾಲಮ್ ದಟ್ ರಿಮಿಟ್ಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಒಟ್ಟು ಸ್ಥಿರ ವೆಚ್ಚವನ್ನು ವ್ಯಕ್ತಪಡಿಸಲು. ಎರಡನೇ ಕಾಲಮ್ ಆ್ಯಂಡ್ ಥರ್ಡ್ ಕಾಲಮ್ ದಟ್ ರೀಪ್ರೆಸೆಂಟ್ಸ್ ಟಿ ವಿ ಸಿ, ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ಬದಲಾಗುವ ವೆಚ್ಚನ ವ್ಯಕ್ತಪಡಿಸಲು. ಆ್ಯಂಡ್ ಫೋರ್ತ್ ಕಾಲಮ್ ದಟ್ ರೀಪ್ರೆಸೆಂಟ್ಸ್ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚವನ್ನು ನಾಲ್ಕನೇ ಕಾಲಮ್ ವ್ಯಕ್ತಪಡಿಸಲು. ಅದೇ ರೀತಿಯಾಗಿ ಐದನೇ ಕಾಲಮು ದಟ್ ಈಸ್ ರೀಪ್ರೆಸೆಂಟ್ಸ್ ಟೋಟಲ್ ರೆವಿನ್ಯೂ, ಒಟ್ಟು ಆದಾಯವನ್ನು ಇದು ವ್ಯಕ್ತಪಡಿಸೋದು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಟೇಬಲ್. ಓಕೆ, ಸೊ ಈ ರೀತಿಯಾಗಿ ನೀವು ಟೇಬಲ್ ಅನ್ನು ಇಲ್ಲಿ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಸೊ ನಾವ್ ಯು ವಿಲ್ ಕಮ್ ಟು ನೋ ದ ಕ್ಲಿಯರ್ ಪಿಕ್ಚರ್. ಸೊ ನಾವ್ ಯು ಹ್ಯಾವ್ ಪ್ರಿಪೇರ್ಡ್ ಆಲ್ ದೋಸ್ ವ್ಯಾಲ್ಯೂಸ್ ವಿಚ್ ದ ರಿಕ್ವೈರ್ಡ್ ಫಾರ್ ಟು ಡ್ರಾ ಅ ಗ್ರಾಫ್. ಓಕೆ, ಈ ಎಲ್ಲ ಅಂಕಿ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ನಾವೇನ್ ಮಾಡ್ತೀವಿ, ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆಯ ಒಂದು ರೇಖಾಕೃತಿಯನ್ನು ತೆಗೆದುಕೊಳ್ತೀವಿ. ಸೊ ಈ ಒಂದು ರೇಖಾಕೃತಿಯ ಮೂಲಕ ಲಾಭ ನಷ್ಟ ಶೂನ್ಯದ ಬಿಂದು ಎಲ್ಲಿ ಕಂಡು ಬರ್ತದೆ, ಮತ್ತು ಅದೇ ರೀತಿಯಾಗಿ ನಷ್ಟದ ವಲಯ ಎಲ್ಲಿ ಕಂಡು ಬರ್ತದೆ, ಲಾಭದ ವಲಯ ಎಲ್ಲಿ ಕಂಡು ಬರ್ತದೆ, ಮತ್ತು ಅದೇ ರೀತಿಯಾಗಿ ಲಾಭ ನಷ್ಟ ಶೂನ್ಯದ ಒಂದು ಬಿಂದು ಎಲ್ಲಿ ಕಂಡು ಬರ್ತದೆ ಅನ್ನುವುದನ್ನು ಈ ಒಂದು ಅಂಕಿ ಅಂಶಗಳ ಮೂಲಕ ನಾವೇನು ಮಾಡ್ತೀವಿ, ಅದನ್ನು ಉಪಯೋಗ ಮಾಡಿಕೊಂಡು ರೇಖಾಕೃತಿಯನ್ನು ತೆಗಿತೀವಿ. ಸಿಯರ್, ಸೊ ನಾವು ಐ ವಿಲ್ ಡ್ರಾ ಡಯಾಗ್ರಾಮ್ ಸಿಯರ್. ಇಲ್ಲಿ ನೀವು ರೇಖಾಕೃತಿಯನ್ನು ಗಮನಿಸಬಹುದು. ಸೊ ದಿಸ್ ಡಯಾಗ್ರಾಮ್ ಸಿಯರ್, ಈ ಒಂದು ರೇಖಾಕೃತಿಯನ್ನು ನೀವು ಇಲ್ಲಿ ಗಮನಿಸಿದಾಗ, ಸಿಯರ್ ದ ಓಎಕ್ಸ್ ಆಕ್ಸಿಸ್ ರೀಪ್ರೆಸೆಂಟ್ಸ್ ವಾಟ್ ಪ್ರೊಡಕ್ಷನ್ ಇನ್ ಯುನಿಟ್ಸ್, ಆ್ಯಂಡ್ ಓವೈ ಆಕ್ಸಿಸ್ ದಟ್ ರೀಪ್ರೆಸೆಂಟ್ಸ್ ಟು ಕಾಸ್ಟ್ ಆ್ಯಂಡ್ ರೆವೆನ್ಯೂ. ಓಕೆ, ವೆಚ್ಚ ಮತ್ತು ಆದಾಯವನ್ನು ರೂಗಳಲ್ಲಿ ವ್ಯಕ್ತಪಡಿಸದ, ಯಾವುದು ಓವೈ ಲಂಬಾಕ್ಷ ಮತ್ತು ಓಎಕ್ಸ್ ತಲಾಕ್ಷ ಏನು ಪಡಿಸದ, ಉತ್ಪಾದನೆ ಘಟಕಗಳಲ್ಲಿ ಎಷ್ಟಿದೆ ಅನ್ನುವುದನ್ನು ಅದು ವ್ಯಕ್ತಪಡಿಸದ ಅಂತ ನಾವು ಹೇಳ್ಬೋದು. ಸೊ ನಾವು ಯು ಹ್ಯಾವ್ ಟು ಮೇಕ್ ದ ಓಎಕ್ಸ್ ಆಕ್ಸಿಸ್ ದಟ್ ಯು ಹ್ಯಾವ್ ಟು ಇಂಡಿಕೇಟ್ಸ್ ದ ಪಾಯಿಂಟ್ಸ್ ದಟ್ ಈಸ್ ಉತ್ಪಾದನೆ ಯುನಿಟ್ಗಳಲ್ಲಿ ಅಂತ ನೋಡಿದ್ರೆ ಒಂದೇ ಕಾಲಮ್ನ ಅಂಕಿಗಳನ್ನಲ್ಲೇ ಬರೀಬೇಕು. ಸಿಯರ್ ದಟ್ ಸ್ಟಾರ್ಟ್ಸ್ ಫ್ರಮ್ 0 to 50, 0 50ರವರೆಗೆ ಪ್ರಾರಂಭವಾಗಿದೆಲ್ಲ ಅದನ್ನು ತಲಾಕ್ಷದಲ್ಲಿ ನೀವು ಗುರುತಿಸಬೇಕು ಹೋಗಬೇಕು. ಮೊದಲು ಏನು ಬಂತು, ಒರಿಜಿನಲ್ ಪಾಯಿಂಟ್ 0 ಬಂತು, ಆಮೇಲೆ ನೆಕ್ಸ್ಟ್ ಏನು ಬಂತು, 10 ಬಂತು, ಆಮೇಲೆ 20 ಬಂತು, ಆಮೇಲೆ 30, ಆಮೇಲೆ 40, ಆಮೇಲೆ 50. ಸಿಯರ್ ಲೈಕ್ ದಿಸ್, ಉತ್ಪಾದನೆ ಯುನಿಟ್ಗಳಲ್ಲಿ ಅಥವಾ ಘಟಕಗಳಲ್ಲಿ. ಸೊ ಈ ರೀತಿಯಾಗಿ ತಲಾಕ್ಷದಲ್ಲಿ, ಸೊ ಯು ಹ್ಯಾವ್ ಟು ಇಂಡಿಕೇಟ್ಸ್ ದ ಪಾಯಿಂಟ್ಸ್ ದಟ್ ಈಸ್ ಪ್ರೊಡಕ್ಷನ್ ಯುನಿಟ್ಸ್ ಲೈಕ್ ಸಿಯರ್ ದ ಹಾರಿಜಾಂಟಲ್ ಆಕ್ಸಸ್. ತಲಾಕ್ಷದಲ್ಲಿ ಈ ರೀತಿಯಾಗಿ ನೀವು 0, ಆಮೇಲೆ 10, ಆಮೇಲೆ 20, ನೆಕ್ಸ್ಟ್ 30, ನೆಕ್ಸ್ಟ್ 40, ನೆಕ್ಸ್ಟ್ 50. ಸೊ ಈ ರೀತಿಯಾಗಿ ತಲಾಕ್ಷದಲ್ಲಿ ನೀವು ಗುರುತಿಸಿದ್ರಿ. ಅಂಡ್ ನೆಕ್ಸ್ಟ್ ಯು ಹ್ಯಾವ್ ಟು ಇಂಡಿಕೇಟ್ ದ ವ್ಯಾಲ್ಯೂಸ್ ಆಫ್ ವಾಟ್ ಇಂಡಿಕೇಟ್ಸ್ ದ ವ್ಯಾಲ್ಯೂಸ್ ಆಫ್ ದಟ್ ಈಸ್ ರೆವಿನ್ಯೂ. ಓಕೆ, ಕಾಸ್ಟ್ ಆ್ಯಂಡ್ ರೆವಿನ್ಯೂ. ಸೊ ಹಿಯರ್ ದ ವಾಟ್ ಆರ್ ದ ಕಾಸ್ಟ್ ಆ್ಯಂಡ್ ರೆವಿನ್ಯೂ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 0 to 8000 ಹಾಕಿದ್ರು, ಬಿಕಾಸ್ ಯು ಹ್ಯಾವ್ ಗಾಟ್ ದ ಲಾಸ್ಟ್ ದಟ್ ಈಸ್ 7500 ಟೋಟಲ್ ರೆವಿನ್ಯೂ.
ಸೊ ಹೀಗಾಗಿ ಅಲ್ಲಿ ಸಮವಾಗಿ ನೀವು ಅಲ್ಲಿ ಓವಾಯ್ ತಲಾಕ್ ಲಂಬಾಕ್ಷರದಲ್ಲಿ ಏನ್ ಮಾಡಬೇಕು, ಸ್ಟಾರ್ಟ್ ಫ್ರಾಮ್ 0 to 1000, ನೆಕ್ಸ್ಟ್ 2000, 3000, 4000, 5000, 6000, 7000 ಅಂಡ್ 8000. ಲೈಕ್ ದಟ್ ಯು ಹ್ಯಾವ್ ಟು ಇಂಡಿಕೇಟ್ ದ ಪಾಯಿಂಟ್ ಲೈಕ್ ಹಿಯರ್. ಓವಾಯ್ ಲಂಬಾಕ್ಷದಲ್ಲಿ ನೀವು ನೋಡಬಹುದು. ಸೊ ಜೀರೋದಿಂದ ಪ್ರಾರಂಭವಾಯಿತು ಓವಾಯ್ ಲಂಬಾಕ್ಷ ಇದು. ಓಕೆ, ಸಿ ಹಿಯರ್, ದಿಸ್ ಇಸ್ ದ ಓವಾಯ್ ಆಕ್ಸಿಸ್. ಓಕೆ, ಇಲ್ಲಿ ಜೀರೋದಿಂದ ಪ್ರಾರಂಭವಾಯಿತು. ನೆಕ್ಸ್ಟ್ 1000, ಆಮೇಲೆ ನೆಕ್ಸ್ಟ್ 2000, 3000, 4000, 5000, ಆಮೇಲೆ 6000, 7000, 8000. ಸೊ ದಿಸ್ ಆಲ್ ರಿಪ್ರೆಸೆಂಟ್ಸ್ ವಾಟ್, ದಿಸ್ ಆಲ್ ರಿಪ್ರೆಸೆಂಟ್ಸ್ ಕಾಸ್ಟ್ ಅಂಡ್ ರೆವೆನ್ಯೂ. ಇದು ಏನ್ ತೋರಿಸ್ತದೆ, ವೆಚ್ಚ ಮತ್ತು ಆದಾಯವನ್ನ ಇದು ವ್ಯಕ್ತಪಡಿಸ್ತದೆ. ಮತ್ತು ಓಎಕ್ಸ್ ಲಕ್ಷ ಏನ್ ವ್ಯಕ್ತಪಡಿಸ್ತದೆ, ದಟ್ ಈಸ್ ಪ್ರೊಡಕ್ಷನ್ ಯೂನಿಟ್ಸ್, ಉತ್ಪಾದನೆ ಘಟಕಗಳಲ್ಲಿ ಅನ್ನೋದನ್ನು ತೋರಿಸ್ತದೆ. ಸೊ ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು, ಸೊ ನಾವು ವಿ ಹ್ಯಾವ್ ಟು ಇಂಡಿಕೇಟ್ ದ ಪಾಯಿಂಟ್ಸ್. ಮುಂದೆ ನೀವು ನೋಡಬೇಕು ಈಗ ಆ ಎಲ್ಲ ಪಾಯಿಂಟ್ಸ್ ಗಳನ್ನ ಗುರುತಿಸಿಕೊಂಡು ಹೋಗಬೇಕು. ಸೊ ನಾವು ಯು ಗಾಟ್ ದ ವ್ಯಾಲ್ಯೂಸ್ ಆಫ್ ವಾಟ್ ಟಿ ಆರ್, ಟಿ ಆರ್ ವ್ಯಾಲ್ಯೂಸ್ ಎಷ್ಟಿದಾವ ಅವೆಲ್ಲ ಪಾಯಿಂಟ್ಸ್ ಗಳನ್ನ ಗುರುತಿಸಿಕೊಂಡು ಹೋಗ್ರಿ. ಅಂಡ್ ಅಗೇನ್ ಯು ಹ್ಯಾವ್ ಟು ಇಂಡಿಕೇಟ್ ದ ಪಾಯಿಂಟ್ಸ್ ಆಫ್ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚದ ಎಷ್ಟು ಪಾಯಿಂಟ್ ಗಳಿದಾವೆ ಅವೆಲ್ಲ ಗುರುತಿಸಿಕೊಂಡು ಹೋಗ್ಬೇಕು. ಅಂಡ್ ನೆಕ್ಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಸೊ ಇಟ್ ಈಸ್ ಆಲ್ವೇಸ್ ರಿಮೈನ್ ಸಿ ಇಯರ್. ಸೊ ದ ಫಿಕ್ಸ್ಡ್ ಕಾಸ್ಟ್ ಲೈಕ್ ದಿಸ್, ಬಿಕಾಸ್ ಪ್ರೊಡಕ್ಷನ್ ಕಾಸ್ಟ್ ಅಟ್ ಆಲ್ ದ ಸ್ಟೇಜಸ್ ಟಿಎಫ್ಸಿ ರಿಪ್ರೆಸೆಂಟ್ಸ್ ದ ಸೇಮ್ ಕಾಸ್ಟ್. ಓಕೆ, ಉತ್ಪಾದನೆಯ ಎಲ್ಲ ಹಂತಗಳಲ್ಲಿ ಸ್ಥಿರ ವೆಚ್ಚ ಒಂದೇ ರೀತಿಯಾಗಿರ್ತದೆ. ಅದು 1000 ಅಂತ ಇದೆ ನೋಡ್ರಿ, 1000 ಇಲ್ಲಿ ಮಟ್ಟ ಅಷ್ಟೇ ಇದೆ. ಓಕೆ, ಇಟ್ ವಿಲ್ ನಾಟ್ ಇನ್ಕ್ರೀಸಸ್ ಅಟ್ ದಿಸ್ ಲೆವೆಲ್. ಸೊ ಅಟ್ ಆಲ್ ದ ಲೆವೆಲ್ಸ್ ಇಟ್ ಆಲ್ವೇಸ್ ಫಿಕ್ಸ್ಡ್. ಸೊ ಈಗ ನಮಗೆ ಟಿ ಎಫ್ ಸಿ ರೇಖೆ ಸಿಕ್ತದೆ. ಓಕೆ, ಟಿ ಎಫ್ ಸಿ ವ್ಯಾಲ್ಯೂ ಇದ ಕಾಲಮ್ದಲ್ಲಿ ಏನಿದೆ, 1000 ಇದೆ ಇನ್ ಆಲ್ ದ ಪ್ರೊಡಕ್ಷನ್ ಲೆವೆಲ್ಸ್. ಉತ್ಪಾದನೆ ಎಲ್ಲ ಹಂತಗಳಲ್ಲಿ ಸ್ಥಿರ ವೆಚ್ಚ ಒಂದೇ ರೀತಿ ಆಗ್ತದೆ, ಬಿಕಾಸ್ ಇಟ್ ವಿಲ್ ನಾಟ್ ಚೇಂಜಸ್ ಅಟ್ ಪ್ರೊಡಕ್ಷನ್. ಉತ್ಪಾದನೆಯೊಂದಿಗೆ ಅದು ಬದಲಾವಣೆ ಆಗುವುದಿಲ್ಲ, ಬದಲಾಗದಿರ್ತಕ್ಕಂಥ ವೆಚ್ಚಗಳಿಗೆ ಸ್ಥಿರ ವೆಚ್ಚಗಳಂತ ಹೇಳ್ತೀವಿ. ಸೊ ಹೀಗಾಗಿ ಈ ರೀತಿಯ ಒಂದು ರೇಖೆಯನ್ನು ನಾವು ಇಲ್ಲಿ ಈ ಒಂದು ಓಎಕ್ಸ್ ತಲಾಕ್ಷಕ್ಕೆ ಸಮಾಂತರವಾದಂತಹ ಈ ಒಂದು ರೇಖೆಯನ್ನು ಇಲ್ಲಿ ಗಮನಿಸಬಹುದು. ಸಿ ಇಯರ್ ದ ಹಾರಿಜಾಂಟಲ್ ಆಕ್ಸಿಸ್ ಓಎಕ್ಸ್ ದಟ್ ರಿಪ್ರೆಸೆಂಟ್ಸ್ ಅಟ್ ದ ಇಕ್ವಿಲಿಬ್ರಿಯಂ ದಟ್ ದ ಸಿ ಇಯರ್ ದಟ್ ಟಿ ಎಫ್ ಸಿ ಕರ್ವ್, ಟಿ ಎಫ್ ಸಿ ಲೈನ್ ಅಲ್ಲಿ ಸರಾಸರಿ ಈ ಒಂದು ಸ್ಥಿರ ವೆಚ್ಚದ ಒಂದು ರೇಖೆಯನ್ನು ನೀವು ಇಲ್ಲಿ ಗಮನಿಸಬಹುದು. ಅಂದರೆ ಒಟ್ಟು ಸ್ಥಿರ ವೆಚ್ಚದ ರೇಖೆಯನ್ನು ಅಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟು ಮುಂದೆ ಮತ್ತೊಂದು ವೆಚ್ಚ ಬಂತಲ್ಲಿ ಯಾವುದು, ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚ ಎಷ್ಟಿದೆ. ಸಿ ಇಯರ್ ಟೋಟಲ್ ಕಾಸ್ಟ್ ದಟ್ ಈಸ್ ಫೋರ್ತ್ ಕಾಲಮ್ ಸ್ಟಾರ್ಟ್ಸ್ ಫ್ರಮ್ 1000 to 6000. ಸೊ ಅದೇ ರೀತಿಯಾಗಿ ಅಲ್ಲಿ ಬಿಂದುಗಳನ್ನು ಗುರುತಿಸಿಕೊಂಡು ಹೋಗ್ರಿ. ಸಿ ಇಯರ್ ಇಲ್ಲಿ ಎಷ್ಟು ಬಂತಿಲ್ಲಿ, ಒಟ್ಟು ವೆಚ್ಚಗಳು 1000 ಪ್ರಾರಂಭವಾಗಿದೆ. 1000 ಎಲ್ಲಿ ಬಿಂದುಗಳು ಬರ್ತದ, ಸೊ 1000 ಪ್ರೊಡಕ್ಷನ್ ಲೆವೆಲ್ ಎಷ್ಟೈತಿ, 0 ಇದ್ದಾಗ 1000 ಎಲ್ಲಿ ಬಂತು, ಸೊ ಅಲ್ಲೇ ಅದನ್ನ ಒರಿಜಿನ ಬಿಂದುವಿನಲ್ಲಿ ಗುರುತಿಸಬೇಕು. 1 0, ಸೊ ಇಲ್ಲಿ ಬಂತು ನೋಡು 0 1000. ಸಿ ಇಯರ್ ಸೊ ಒರಿಜಿನ್ ಪಾಯಿಂಟ್ನೇ ಬರ್ತದೆ. ಅಂಡ್ ನೆಕ್ಸ್ಟ್ ಪ್ರೊಡಕ್ಷನ್ ಎಷ್ಟಿಗೆ ಬಂತು, ಉತ್ಪಾದನೆ 10 ಬಂತು. ಆ ಸಂದರ್ಭದಲ್ಲಿ ಒಟ್ಟು ವೆಚ್ಚ ಎಷ್ಟು ಬಂತು, 2000 ಬಂತು. ಉತ್ಪಾದನೆ ಎಷ್ಟಕ್ಕೆ ಬಂತು, 10 ಬಂತು. ಆ ಸಂದರ್ಭದಲ್ಲಿ ಅಲ್ಲಿ ಒಟ್ಟು ಎಷ್ಟು ಬಂತು, ಅಲ್ಲಿ ವೆಚ್ಚ 2000 ಬಂತು. ಸೊ ಇಲ್ಲಿ 2000 ನಾವು ಅಲ್ಲಿ ಗುರುತಿಸನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಮತ್ತೆ ಉತ್ಪಾದನೆ ಮುಂದುವರಿತು, ಉತ್ಪಾದನೆಯನ್ನು ಹೆಚ್ಚು ಮಾಡಿದ್ವಿ, ಒಟ್ಟು ಉತ್ಪಾದನೆ 20 ಆಯಿತು. ಮತ್ತು ಅದೇ ರೀತಿಯಾಗಿ ಒಟ್ಟು ವೆಚ್ಚ ಎಷ್ಟು ಆಯಿತು, 3000 ಬಂತು. ಸಿ ಇಯರ್ ಒಟ್ಟು ಉತ್ಪಾದನೆ 30 ಮತ್ತು ಒಟ್ಟು ವೆಚ್ಚ 3000 ಆಯಿತು. ಅದೇ ರೀತಿಯಾಗಿ ಒಟ್ಟು ಉತ್ಪಾದನೆ 40 ಮತ್ತು ಒಟ್ಟು ವೆಚ್ಚ ಎಷ್ಟಾಯಿತು, 4000 ಆಯಿತು. ಸೊ ಈ ರೀತಿಯಾಗಿ ನಮಗೆ ಈ ಒಂದು ರೇಖೆ ಸಿಗ್ತದೆ. ಆ ಒಂದು ರೇಖೆಗೆ ಏನಂತೀವಿ, ಒಟ್ಟು ವೆಚ್ಚದ ರೇಖೆ ಅಂತ ಹೇಳ್ತೀವಿ. ಸೊ ದಟ್ ಲೈನ್ ಈಸ್ ನೋನ್ ಆಸ್ ಎ ಟೋಟಲ್ ಕಾಸ್ಟ್. ಸೊ ಈ ರೀತಿಯಾಗಿ ಅದಕ್ಕೆ ಒಟ್ಟು ವೆಚ್ಚದ ಒಂದು ರೇಖೆ ಅಂತ ಹೇಳ್ತೀವಿ. ಸಿಮಿಲರ್ಲಿ ಯು ಹ್ಯಾವ್ ಟು ಇಂಡಿಕೇಟ್ ದ ಪಾಯಿಂಟ್ಸ್ ಆಫ್ ಟೋಟಲ್ ರೆವೆನ್ಯೂ. ಸೊ ಒಟ್ಟು ಆದಾಯದ ರೇಖೆಯನ್ನು ಸಹ ನಾವು ಗುರುತಿಸಬೇಕಾಗ್ತದೆ, 0 to 0 ಇದ್ದಾಗ. ಆಮೇಲೆ ಸಿ ಇಯರ್ ಟೋಟಲ್ ರೆವೆನ್ಯೂ ಕರ್ವ್, ಸೊ ದಟ್ ರಿಪ್ರೆಸೆಂಟ್ಸ್ ದ ಟೋಟಲ್ ರೆವೆನ್ಯೂ ಕರ್ವ್. ಮ್ಯಾಲಿಂದ ಇದೆ ನೋಡಿದ್ರೆ ಒಟ್ಟು ಆದಾಯದ ರೇಖೆ, ಟಿ ಆರ್ ಅಂತ ಹೇಳ್ತೀವಿ ಇದಕ್ಕೆ. ಸಿ ಇಯರ್ ಟಿ ಆರ್, ಓಕೆ, ಮ್ಯಾಲಿನ ಈ ಒಂದು ರೇಖೆ ಏನಿದೆ, ಇದು ದಟ್ ರಿಪ್ರೆಸೆಂಟ್ಸ್ ದ ಟೋಟಲ್ ರೆವೆನ್ಯೂ ಕರ್ವ್, ಒಟ್ಟು ಆದಾಯದ ರೇಖೆ. ಸೊ ಒಟ್ಟು ಆದಾಯದ ರೇಖೆನ ಯಾವ ರೀತಿ ಗುರುತಿಸ್ರಿ, ಸಿ ಫ್ರಾಮ್ ದ ಫಸ್ಟ್ ಟೇಬಲ್ 0 ಇದ್ದಾಗ ಒಟ್ಟು ಆದಾಯ ಎಷ್ಟಿದೆ, ದಟ್ ಈಸ್ 0. ಸಿ ಇಯರ್ ಒಟ್ಟು ಆದಾಯ 0 ಇದ್ದಾಗ ಅಲ್ಲಿ ಎಷ್ಟಿದೆ, 0 ಇದೆ. ಅದೇ ರೀತಿಯಾಗಿ ಒಟ್ಟು ಆದಾಯ 10 ಇದ್ದಾಗ ಎಷ್ಟು ಬಂತು, 1500 ಬಂತು. ಒಟ್ಟು ಆದಾಯ ಎಷ್ಟು ಬಂತು, 10 ಇದ್ದಾಗ 1500. ಸಿ ಇಯರ್ ಅಲ್ಲಿ ಈ 1000 ಮೇಲ್ಗಡೆ ಸ್ವಲ್ಪ ಬಿಂದು ಹೋಗಿದೆ ನೋಡ್ರಿ. ಸೊ ಇದು ಒಟ್ಟು ಆದಾಯ 10 ಇದ್ದಾಗ ಸ್ವಲ್ಪ ಬಿಂದು ಮೇಲ್ಗಡೆ ಬಂದರೆ ದಟ್ ಈಸ್ 1500. ಸೊ ಇಲ್ಲಿ ಬಂದಿದೆ ನೋಡ್ರಿ. ಅದೇ ರೀತಿಯಾಗಿ
ಇಪ್ಪತ್ತು ಇದ್ದಾಗ 3000. ಸೊ ಅದೇ ರೀತಿಯಾಗಿ 20 ಯೂನಿಟ್ಗೆ ಬಂದಾಗ, ಸೊ ಅಲ್ಲಿ ಒಟ್ಟು ಉತ್ಪಾದನೆ 20 ಯೂನಿಟ್ಗೆ ಬಂದಾಗ, ಸೊ ಅಲ್ಲಿ ಎಷ್ಟು ಬಂತು, ಒಟ್ಟು ಆದಾಯ 3000 ಬಂದಿದೆ ಸಿ ಎಲ್, ದಟ್ ಈಸ್ 3000. ಸೊ ಅದೇ ರೀತಿಯಾಗಿ ನಾವು ಏನು ಮಾಡ್ತೀವಿ, ಗುರುತಿಸ್ಕೊಂಡು ಹೋಗಬೇಕು. 30 ಇದ್ದಾಗ ಒಟ್ಟು ಆದಾಯ ಎಷ್ಟು ಬಂತು, ಸೊ ಅದನ್ನು ಆ ಬಿಂದುಗಳನ್ನು ಕೂಡಿಸಿದಾಗ, ಸೊ ವಾಟ್ ಎವರ್ ವೆನ್ ವಿ ಜಾಯ್ನಿಂಗ್ ದೋಸ್ ಪಾಯಿಂಟ್ಸ್ ವಿಲ್ ಗೆಟ್ ಒನ್ ಲೈನ್, ದಟ್ ಸ್ಟ್ರೇಟ್ ಲೈನ್ ವಿ ಕ್ಯಾನ್ ಸಿ ದಟ್ ದಟ್ ಈಸ್ ವಾಟ್ ಬ್ರೇಕ್ ಇವನ್ ಪಾಯಿಂಟ್. ಸೊ ಇಲ್ಲಿ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಸಿಕ್ ನೋಡ್ರಿ ಸಿ ಎಲ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಬ್ರೇಕ್ ಇವನ್ ಪಾಯಿಂಟ್. ಇದಕ್ಕೆ ಲಾಭ ನಷ್ಟ ಶೂನ್ಯದ ಬಿಂದು ಅಂತ ನಾವು ಇದನ್ನ ಕರಿತೀವಿ. ಸೊ ಹೀಗಾಗಿ ವಾಟ್ ಎವರ್ ದ ಬಿಫೋರ್ ದೀಸ್ ಡಯಾಗ್ರಾಮ್ ದಿಸ್ ಸೇಡೆಡ್ ಏರಿಯಾ ದಟ್ ರಿಪ್ರೆಸೆಂಟ್ಸ್ ವಾಟ್ ದಿಸ್ ಸೇಡೆಡ್ ಏರಿಯಾ ರಿಪ್ರೆಸೆಂಟ್ಸ್ ದ ಲಾಸ್ ಏರಿಯಾ, ಅಂದ್ರೆ ನಷ್ಟದ ವಲಯವನ್ನ ಇದು ವ್ಯಕ್ತಪಡಿಸ್ತದ. ವೆನ್ ಅ ಫರ್ಮ್ ಅಗೇನ್ ಡೂಯಿಂಗ್ ಇಟ್ಸ್ ಪ್ರೊಡಕ್ಷನ್, ಸೊ ವಾಟ್ ವಿಲ್ ಹ್ಯಾಪನ್, ಸೊ ದಿಸ್ ಸೇಡೆಡ್ ಏರಿಯಾ ರಿಪ್ರೆಸೆಂಟ್ಸ್ ದ ಪ್ರಾಫಿಟ್ ಏರಿಯಾ, ಅದು ಏನ್ ತೋರಿಸದ, ಲಾಭದ ಒಂದು ವಲಯವನ್ನು ನಮಗೆ ತೋರಿಸದ ಅಂತ ಹೇಳ್ಬೋದು. ಸೊ ಇನ್ ಬಿಟ್ವೀನ್ ದ ಲಾಸ್ ಅಂಡ್ ಆಫ್ಟರ್ ದ ಪ್ರಾಫಿಟ್ ದಟ್ ಪಾಯಿಂಟ್ ರಿಪ್ರೆಸೆಂಟ್ಸ್ ವಾಟ್, ದಟ್ ಪಾಯಿಂಟ್ ರಿಪ್ರೆಸೆಂಟ್ಸ್ ಬ್ರೇಕ್ ಇವನ್ ಪಾಯಿಂಟ್, ಅದಕ್ಕೆ ಲಾಭ ನಷ್ಟ ಶೂನ್ಯದ ಬಿಂದು ಅಂತ ನಾವು ಇದನ್ನ ಕರೆಯಬಹುದು. ಸೊ ಈ ರೀತಿಯಾಗಿ ಲಾಭ ನಷ್ಟ ಶೂನ್ಯದ ಬಿಂದುವನ್ನ ಈ ಒಂದು ರೇಖಾಕೃತಿಯ ಮೂಲಕ ಇಲ್ಲಿ ವಿವರಣೆ ಮಾಡಿದ್ವಿ. ಸೊ ಇಲ್ಲಿ ನಾವು ಇಲ್ಲಿ ತಿಳ್ಕೊಳ್ಬಹುದು, ಸೊ ಯಾವ ರೀತಿಯಾಗಿ ಲಾಭ ನಷ್ಟ ಶೂನ್ಯದ ಬಿಂದು, ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ಒಂದು ಕಂಪನಿ ಅಥವಾ ಒಂದು ಉದ್ಯಮ ಸಂಸ್ಥೆ ನಷ್ಟದಿಂದ ಹೇಗೆ ತನ್ನನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ, ಮತ್ತು ಗರಿಷ್ಠ ಮಟ್ಟದ ಒಂದು ಆಶಯನ್ನು ಬಿಟ್ಟು ಮತ್ತು ನಷ್ಟದಿಂದ ತನ್ನನ್ನು ತಾನು ತಪ್ಪಿಸಿಕೊಂಡು ಉದ್ಯಮವನ್ನ ಒಂದು ಸಮಸ್ಥಿತಿಯಲ್ಲಿ ಹೇಗೆ ಒಯ್ಯಲಿಕ್ಕೆ ಸಾಧ್ಯವಿದೆ, ಆದ್ದರಿಂದ ಇದಕ್ಕೆ ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಅಂತ ಇದನ್ನ ಕರೆಯಲಾಗ್ತದೆ. ಸೊ ದಟ್ ಈಸ್ ಅ ಸ್ಟ್ರಾಟಜಿ ಹೌ ಟು ರನ್ ಅ ಬಿಸ್ನೆಸ್ ಆನ್ ನೋ ಪ್ರಾಫಿಟ್ ಅಂಡ್ ನೋ ಲಾಸ್. ಓಕೆ, ಹೆಚ್ಚು ಲಾಭನೂ ನಾವು ನಿರೀಕ್ಷೆ ಮಾಡಬಾರ್ದು, ನಷ್ಟವನ್ನು ನಿರೀಕ್ಷೆ ಮಾಡಬಾರ್ದು. ಸೊ ನಮ್ಮ ಉದ್ಯಮ ಸಂಸ್ಥೆ ಸ್ಥಿರವಾಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ತಂತ್ರಗಾರಿಕೆ ಅಂತ ನಾವು ಇದನ್ನು ಹೇಳ್ಬೋದು. ಸೊ ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಏನಂತ ಇದಕ್ಕೆ ಕನ್ನಡದಲ್ಲಿ ಇನ್ನೊಂದು ಹೆಸರು, ಸಂಕ್ರಮಣ ಘಟ್ಟ ವಿಶ್ಲೇಷಣೆ. ದ ಸ್ಟ್ರಾಟಜಿ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಬ್ರೇಕ್ ಇವನ್ ಪಾಯಿಂಟ್ ಈಸ್ ನೋನ್ ಆಸ್ ಅ ಬ್ರೇಕ್ ಇವನ್ ಅನಾಲಿಸಿಸ್. ಆದ್ದರಿಂದ ಈ ಒಂದು ಲಾಭ ನಷ್ಟ ಶೂನ್ಯದ ಒಂದು ಬಿಂದುವಿನ ಒಂದು ತಂತ್ರಗಾರಿಕೆಯನ್ನು ನಾವು ಏನ್ ಹೇಳ್ತೀವಿ, ಲಾಭ ನಷ್ಟ ಶೂನ್ಯದ ಒಂದು ವಿಶ್ಲೇಷಣೆ ಅಂತ ನಾವು ಇದನ್ನ ಕರೆಯಬಹುದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಏನಾಯ್ತು ಈ ಒಂದು ರೇಖಾಕೃತಿಯ ಒಂದು ವಿವರಣೆ ಆಯಿತು. ಸೊ ನೌ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಆನ್ ಪ್ರಾಬ್ಲಮೆಟಿಕ್ ಬೇಸಿಸ್. ಓಕೆ, ಸೊ ಹಿಯರ್ ದ ಪ್ರಾಬ್ಲಮ್ ಈಸ್ ಐ ವಿಲ್ ಎಕ್ಸ್ಪ್ಲೇನ್ so ಓಕೆ, ವೆಲ್ಕಮ್ ಯು ಒನ್ಸ್ ಅಗೇನ್. ಸೊ ಇದು ಡಿಸ್ಕನೆಕ್ಟ್ ಆಗಿತ್ತು, ಸೊ ಎಲ್ಲರೂ ಮತ್ತೆ ರಿಜಾಯ್ನ್ ಆಗ್ರಿ. ಸೊ ನೌ ದ ಅನದರ್ ದಟ್ ಈಸ್ ಆಲ್ಟರ್ನೇಟ್ ಮೆಥಡ್ ಈಸ್ ದೇರ್. ಸೊ ದಿಸ್ ಈಸ್ ಅ ಗ್ರಾಫಿಕ್ ಮೆಥಡ್. ಓಕೆ, ಈಗ ನೀವು ತಿಳ್ಕೊಂಡಿದ್ದೇನೆ ರೇಖಾಕೃತಿಯ ಒಂದು ವಿಸ್ತರಣೆ. ಸೊ ನೌ ಯು ಆರ್ ಗೋಯಿಂಗ್ ಟು ಲರ್ನ್ ದ ಸೆಕೆಂಡ್, ದಟ್ ಈಸ್ ಆಲ್ಜಬ್ರಿಕ್ ಮೆಥಡ್, ಅಂದ್ರೆ ಬೀಜ ಗಣಿತದ ಒಂದು ಸೂತ್ರದ ಮೂಲಕ ಸಹ ನಾವು ಇದನ್ನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿದೆ. ಓಕೆ, ಸೊ ಇದನ್ನ ಯಾವ ರೀತಿಯಾಗಿ ನಾವು ತಿಳ್ಕೊಳ್ಬಹುದು ಅನ್ನೋದನ್ನ, ಸೊ ನೌ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚ, ಟೋಟಲ್ ರೆವೆನ್ಯೂ, ಒಟ್ಟು ಆದಾಯ, ಆಮೇಲೆ ಅದೇ ರೀತಿಯಾಗಿ ಎವರೇಜ್ ರೆವೆನ್ಯೂ, ಸರಾಸರಿ ಆದಾಯ, ಅಂಡ್ ಬೆಲೆ ಪ್ರೈಸ್, ಅದೇ ರೀತಿಯಾಗಿ ಸರಾಸರಿ ವೆಚ್ಚ, ಎ ಸಿ ಎವರೇಜ್ ಕಾಸ್ಟ್. ಸೊ ಈ ರೀತಿಯ ಸಂಗತಿಗಳನ್ನು ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಲಾಭ ನಷ್ಟ ಶೂನ್ಯ ಬಿಂದು, ಇಲ್ಲಿ ಒಂದು ಕೇವಲ ಒಂದು ಸರಾಸರಿ ಬದಲಾಗುವ ಅಂದರೆ ಎವರೇಜ್ ವೇರಿಯಬಲ್ ಕಾಸ್ಟ್ವನ್ನು ಅಲ್ಲದೆ ಸರಾಸರಿ ಸ್ಥಿರ ವೆಚ್ಚ ಎ ಎಫ್ ಸಿಯನ್ನು ಸಹ ಇದು ಸರಿದೂಗುತ್ತದೆ ಅನ್ನುವುದನ್ನು ಇಲ್ಲಿ ನಾವು ಹೇಳ್ಬೋದು. ಸೊ ದಟ್ ಈಸ್ ವೈ ವಿ ಹ್ಯಾವ್ ಟು ಕಮ್ ಟು ಒನ್ ಫಾರ್ಮುಲಾ, ದಟ್ ಫಾರ್ಮುಲಾ ಈಸ್ ನೋನ್ ಆಸ್ ಅ ಪ್ರೈಸ್ ಆರ್ ಎವರೇಜ್ ರೆವೆನ್ಯೂ.
ಬರ್ಕೊಡ್ದಲ್ಲಿ ಬೆಲೆ ಅಥವಾ ಸರಾಸರಿ ಆದಾಯ ಈಸ್ ಈಕ್ವಲ್ ಟು ಏನು ಎ ವಿ ಸಿ ಪ್ಲಸ್ ಎ ಎಫ್ ಸಿ ಬರ್ಕೊಡ್ದಲ್ಲಿ ಪ್ರೈಸ್ ಆರ್ ಎ ಆರ್ ಪ್ರೈಸ್ ಕನ್ನಡ ಇಂಗ್ಲಿಷ್ ಎರಡರಲ್ಲಿ ಹೇಳ್ತೀನಿ ಫಸ್ಟ್ ಕನ್ನಡ ಹೇಳ್ತೀನಿ ಆಮೇಲೆ ಇಂಗ್ಲಿಷ್ ಹೇಳ್ತೀನಿ ಬೆಲೆ ಅಥವಾ ಸರಾಸರಿ ಆದಾಯ ಈಸ್ ಈಕ್ವಲ್ ಟು ಸರಾಸರಿ ಬದಲಾಗುವ ವೆಚ್ಚ ಪ್ಲಸ್ ಸರಾಸರಿ ಸ್ಥಿರ ವೆಚ್ಚ ಬರ್ಕೊಂಡ್ರೆ ಇನ್ನು ಇಂಗ್ಲಿಷ್ ಒಳಗೆ ಹೇಳ್ತೀನಿ ಪ್ರೈಸ್ ಆರ್ ಎವರೇಜ್ ರೆವೆನ್ಯೂ ಪ್ರೈಸ್ ಪಿ ಆರ್ ಐ ಸಿ ಇ ಆರ್ ಓ ಆರ್ ಎವರೇಜ್ ರೆವೆನ್ಯೂ ಎ ವಿಇ ಆರ್ ಗೆ ಜಿಇ ರೆವೆನ್ಯೂ ಆರ್ ಇ ವಿಇ ಎನ್ ಯು ಇ ಸೊ ಒನ್ಸ್ ಅಗೇನ್ ಐ ರಿಪೀಟ್ ಪ್ರೈಸ್ ಆರ್ ಎವರೇಜ್ ರೆವೆನ್ಯೂ ಈಸ್ ಈಕ್ವಲ್ ಟು ಎ ವಿ ಸಿ ಎವರೇಜ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಎ ಎಫ್ ಸಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಒನ್ಸ್ ಅಗೇನ್ ಐ ರಿಪೀಟ್ ಎವರೇಜ್ ವೇರಿಯಬಲ್ ಕಾಸ್ಟ್ ಎ ವಿ ಸಿ ಪ್ಲಸ್ ಎ ಎಫ್ ಸಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಓಕೆ ಕೇಳ್ತಾ ಹೇಳುದ ಸೊ ನಾವು ಹಿಯರ್ ಇಲ್ಲಿ ಏನಾಗ್ತದೆ ಅಂದ್ರೆ ಸರಾಸರಿ ಆದಾಯ ಸರಾಸರಿ ಬದಲಾಗುವ ವೆಚ್ಚ ಇವುಗಳ ನಡುವಿನ ವ್ಯತ್ಯಾಸ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರುವುದು ಆ ಹೆಚ್ಚಳವು ಸ್ಥಿರ ವೆಚ್ಚವನ್ನ ಇದು ಒಂದು ಗೂಡಿಸಲಿಕ್ಕೆ ನಮಗೆ ಇಲ್ಲಿ ನೆರವಾಗ್ತದೆ ಅಂತ ಹೇಳ್ಬೋದು ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಎ ಎಫ್ ಸಿ ಈಸ್ ಈಕ್ವಲ್ ಟು ಎ ಆರ್ ಮೈನಸ್ ಎ ವಿ ಸಿ ಅಂದ್ರೆ ಇಲ್ಲಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ವಾಟ್ ಬರ್ಕೊಡ್ರಿ ಅಲ್ಲಿ ಒಂದು ಸೂತ್ರ ಬರ್ಕೊಡ್ರಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಎ ಎಫ್ ಸಿ ಈಸ್ ಈಕ್ವಲ್ ಟು ಎ ಆರ್ ಮೈನಸ್ ಎ ವಿ ಸಿ ಕನ್ನಡದಲ್ಲಿ ಬರ್ಕೊಡ್ರಿ ಸರಾಸರಿ ಸ್ಥಿರ ವೆಚ್ಚ ಈಸ್ ಈಕ್ವಲ್ ಟು ಸರಾಸರಿ ಆದಾಯ ಮೈನಸ್ ಸರಾಸರಿ ಬದಲಾಗುವ ವೆಚ್ಚ ಇಂಗ್ಲಿಷ್ ಒಳಗೆ ಬರ್ಕೊಡ್ರಿ ಎ ಎಫ್ ಸಿ ಈಸ್ ಈಕ್ವಲ್ ಟು ಎ ಆರ್ ಮೈನಸ್ ಎ ವಿ ಸಿ ಓಕೆ ಸೊ ಈ ರೀತಿಯ ಒಂದು ಹೆಚ್ಚಳಕ್ಕೆ ನಾವೇಂತೀವಿ ಯು ಕ್ಯಾನ್ ಸೇ ಹಿಟ್ ದ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಇದಕ್ಕೆ ಕೊಡುಗೆಯ ಮೊತ್ತ ಅಂತ ನಾವು ಇದನ್ನು ಕರೆಯಬಹುದು ಸೊ ಹೀಗಾಗಿ ಈ ಒಂದು ಕೊಡುಗೆಯ ಮೊತ್ತ ಸರಾಸರಿ ಸ್ಥಿರ ವೆಚ್ಚಕ್ಕೆ ಸಮವಾಗುವ ಬಿಂದುವಿಗೆ ಲಾಭ ನಷ್ಟ ಶೂನ್ಯ ಅಥವಾ ಲಾಭ ನಷ್ಟರಹಿತ ಬಿಂದು ಅಂತ ನಾವು ಇದನ್ನು ಕರೆಯಬಹುದು ಆದ್ದರಿಂದ ಇದನ್ನ ಒಂದು ಸೂತ್ರದಿಂದಲೂ ಸಹ ನಾವಿಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿದೆ ಅಂದ್ರೆ ಲಾಭ ನಷ್ಟ ಶೂನ್ಯ ಬಿಂದುವನ್ನ ಯಾವ ರೀತಿಯ ಸೂತ್ರದಿಂದ ವ್ಯಕ್ತಪಡಿಸಬಹುದು ಸೊ ಹೌ ಯಾರ್ ಕೇಳಿಸೋದಲ್ಲ ಹಲೋ ಅನ್ಮ್ಯೂಟ್ ಮಾಡಿ ಮಾತಾಡ್ರಿ ಯಾರಾದ್ರೂ ಒಬ್ರು ನಾ ಮಾತಾಡೋದು ಕೇಳಿಸೋದ ಇಲ್ಲ ಹಲೋ ಎನಿವನ್ suppose if there is no network or there is a network problem or any technical problem so once again you have to watch it in YouTube channel so today I will upload this today's online class in YouTube channel okay yaradru network thondre athwa samasya agidre join aglik aglilla athwa absent idre antavaru idana ivattina online class anna en madabodu YouTube channel alli neevu veekshane madabodu okay so now I'll continue it labha nashta shunya utpadaneya bindu ಸೊ ದಟ್ ಈಸ್ ಬಿ ಇ ಪಿ ಅಂತ ಹೇಳ್ತೀವಿ ಬ್ರೆಕ್ ಇವನ್ ಪಾಯಿಂಟ್ ಬರ್ಕೊಡ್ದಲ್ಲೇ ಲಾಭ ನಷ್ಟ ಶೂನ್ಯ ಬಿಂದು ಲಾಭ ನಷ್ಟ ಶೂನ್ಯ ಬಿಂದು ಬ್ರೆಕ್ ಇವನ್ ಪಾಯಿಂಟ್ ಇಂಗ್ಲಿಷ್ ಒಳಗೆ ಏನಂತೀವಿ ಇದಕ್ಕೆ ಬ್ರೆಕ್ ಇವನ್ ಪಾಯಿಂಟ್ ಈಸ್ ಈಕ್ವಲ್ ಟು ಒಟ್ಟು ಸ್ಥಿರ ವೆಚ್ಚ ಟಿ ಎಫ್ ಸಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಒಟ್ಟು ಸ್ಥಿರ ವೆಚ್ಚ ಟಿ ಎಫ್ ಸಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸರಾಸರಿ ಕೊಡುಗೆಯ ಮೊತ್ತ ಎವರೇಜ್ ಕಾಂಟ್ರಿಬ್ಯೂಷನ್ ಟೋಟಲ್ ಎವರೇಜ್ ಕಾಂಟ್ರಿಬ್ಯೂಷನ್ ಸರಾಸರಿ ಕೊಡುಗೆಯ ಮೊತ್ತ ಓಕೆ ಸೊ ಈ ರೀತಿಯಾಗಿ ಸರಾಸರಿ ಕೊಡುಗೆಯ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ನಾವು ಬೆಲೆಯಲ್ಲಿ ಸರಾಸರಿ ಬದಲಾಗುವ ವೆಚ್ಚವನ್ನು ಕಳೆಯಬೇಕಾಗ್ತದೆ ಸೊ ವಿ ಹ್ಯಾವ್ ಟು ಮೈನಸ್ ಟು ಕಾಂಟ್ರಿಬ್ಯೂಷನ್ ಮಾರ್ಜಿನ್ ನಾವೀಗ ಸರಾಸರಿ ಕೊಡುಗೆಯ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಸೊ ವಿ ಹ್ಯಾವ್ ಟು ಮೈನಸ್ ಇಟ್ ಫ್ರಾಮ್ ಎವರೇಜ್ ವೇರಿಯಬಲ್ ಕಾಸ್ಟ್ ಸೊ ಇದರಲ್ಲಿ ಏನು ಮಾಡಬೇಕು ನಾವು ಸರಾಸರಿ ಬದಲಾಗುವ ವೆಚ್ಚವನ್ನು ಕಳೆಯಬೇಕಾಗ್ತದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಲಾಭ ನಷ್ಟ ಶೂನ್ಯ ಉತ್ಪಾದನೆಯ ಮಟ್ಟ ಈಸ್ ಈಕ್ವಲ್ ಟು ಒಟ್ಟು ಸ್ಥಿರ ವೆಚ್ಚ ಭಾಗಿಲೆ ಬೆಲೆ ಮೈನಸ್ ಸರಾಸರಿ ಬದಲಾಗುವ ವೆಚ್ಚ ಸೊ ನಾವು ಯು ನೋಟ್ ಡೌನ್ ದಿ ಪಾಯಿಂಟ್ ಲಾಭ ನಷ್ಟ ಶೂನ್ಯ ಉತ್ಪಾದನೆಯ ಮಟ್ಟ ಬ್ರೇಕ್ ಇವನ್ ಪಾಯಿಂಟ್ ಲೆವೆಲ್ ಬ್ರೇಕ್ ಇವನ್ ಔಟ್ಪುಟ್ ಅಂದ್ರೆ ಬ್ರೇಕ್ ಇವನ್ ಔಟ್ಪುಟ್ ಲಾಭ ನಷ್ಟ ಶೂನ್ಯ ಉತ್ಪಾದನೆ ಅಂದ್ರೆ ಲಾಭ ಕನ್ನಡದಲ್ಲಿ ಲಾಭ ನಷ್ಟ ಶೂನ್ಯ ಉತ್ಪಾದನೆ ಬ್ರೇಕ್ ಇವನ್ ಪಾಯಿಂಟ್ ಈಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಒಟ್ಟು ಸ್ಥಿರ ವೆಚ್ಚ ಭಾಗಲೆ
divided by price bele minus AVC average variable cost sarasari badalaguva vecha. Okay, so here the formula is break even output is equal to TFC divided by price minus AVC. So ee ritiyagi naavu ee ondu sutravanna ille upayoga maadikolabodu. So gotaidla yav ritiyagi naavu laava ಒಟ್ಟು ಲಾಭ ನಷ್ಟ ರಹಿತ ಉತ್ಪಾದನೆ ಮಟ್ಟ ಅಂದ್ರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಅದೇ ರೀತಿಯಾಗಿ ಸರಾಸರಿ ಕೊಡುಗೆ ವೆಚ್ಚವನ್ನು ಮಾಡಿಕೊಂಡು ಅದರ ಮೇಲೆ ಏನು ಮಾಡಬೇಕು ಲಾಭ ಮೈನಸ್ ನಷ್ಟರಹಿತ ಉತ್ಪಾದನೆ ಒಂದು ಮಟ್ಟ ಕಂಡುಹಿಡಿಬೇಕಾದ್ರೆ ಒಟ್ಟು ಸ್ಥಿರ ವೆಚ್ಚವನ್ನು ಬೆಲೆ ಭಾಗಿಲೆ ಬೆಲೆ ಮೈನಸ್ ಸರಾಸರಿ ಬದಲಾಗುವ ವೆಚ್ಚವನ್ನ ಭಾಗಿಸಬೇಕು. ಸೊ ಈ ರೀತಿಯ ಒಂದು ಸೂತ್ರವನ್ನು ಉಪಯೋಗ ಮಾಡಿಕೊಳ್ಳುವುದನ್ನು ನಾವಿಲ್ಲಿ ಅಂದರೆ ಉದಾಹರಣೆಯ ಮೂಲಕ ತಿಳ್ಕೊಳ್ಬೋದು. ಸೊ ನಾವು ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್ ಐ ವಿಲ್ ಕಮ್ ಟು ನೋ ಹೌ ಮೆನಿ ಸ್ಟೂಡೆಂಟ್ಸ್ ಶುಡ್ ಅಂಡರ್ಸ್ಟುಡ್ ಇಟ್. ಸೊ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಇದು ಗೊತ್ತಾಗಿದೆ ಅನ್ನೋದನ್ನು ಈಗ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಸೊ ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ಪ್ರಾಬ್ಲಮ್ ಕೊಡ್ತೀನಿ. ಸೊ ಯು ಹ್ಯಾವ್ ಟು ಸಾಲ್ವ್ ಇಟ್ ಆ್ಯಂಡ್ ಗಿವ್ ದ ರಿಸಲ್ಟ್ ಆ್ಯಂಡ್ ಗೆಟ್ ದ ರಿಸಲ್ಟ್. ಓಕೆ, ಸೊ ಈಗ ಒಂದು ಉದಾಹರಣೆ ಬರ್ಕೊಡ್ರಿ. ಒಟ್ಟು ಸ್ಥಿರ ವೆಚ್ಚವು ರು 1000, ಬೆಲೆ 150 ಮತ್ತು ಸರಾಸರಿ ಬದಲಾಗುವ ವೆಚ್ಚ ಪ್ರತಿ ಯೂನಿಟ್ಗೆ 100. ದೆನ್ ಕ್ಯಾಲ್ಕುಲೇಟ್ ಆಗ ಲಾಭ ನಷ್ಟ ಶೂನ್ಯದ ಬಿಂದುವನ್ನು ಕಂಡುಹಿಡಿಯಿರಿ. ಆಗ ಲಾಭ ನಷ್ಟ ಶೂನ್ಯದ ಬಿಂದುವನ್ನು ಕಂಡುಹಿಡಿಯಿರಿ. ಸೊ ರೈಟ್ ಡೌನ್ ಇಂಗ್ಲಿಷ್ ಮೀಡಿಯಂನಲ್ಲಿ ಬರ್ಕೊಡ್ರಿ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರುಪೀಸ್ 1000, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರುಪೀಸ್ 1000, ಕಾಮಾ ಪ್ರೈಸ್ ರುಪೀಸ್ 150, ಪ್ರೈಸ್ ರುಪೀಸ್ 150 ಆ್ಯಂಡ್ ಎವರೇಜ್ ವೇರಿಯಬಲ್ ಕಾಸ್ಟ್ ರುಪೀಸ್ 100 ಪರ್ ಯೂನಿಟ್. ಎವರೇಜ್ ವೇರಿಯಬಲ್ ಕಾಸ್ಟ್ ರುಪೀಸ್ 100 ಪರ್ ಯೂನಿಟ್. ಕ್ಯಾಲ್ಕುಲೇಟ್ ಬಿ ಇ ಪಿ, ಕ್ಯಾಲ್ಕುಲೇಟ್ ಬಿ ಇ ಪಿ. ಹಾಂ ಹೇಳ್ರಿ, ಆನ್ಸರ್ ಮಾಡ್ರಿ. ಎನಿ ಒನ್? ಈಗಾಗಲೇ ಫಾರ್ಮುಲಾ ಹೇಳಿದ್ದೀನಿ. ಹಾಂ ಅಂಜಲಿ ನಾಯಕ್, ಆನ್ಸರ್ ಮಾಡಮ್ಮ. ಎಷ್ಟಾಯ್ತು? ವಾಟ್ ಈಸ್ ದ ಬ್ರೇಕ್ ಇವನ್ ಪಾಯಿಂಟ್? ಅಂಜಲಿ ನಾಯಕ್, ಕರುಣಾ ಜೋಶಿ, ಪವಿತ್ರ ಅಲಕರ್ಣಿ, ಸುಪ್ರೀತಾ ಹೆಗ್ಡೆಯಾಳ್, ಹಾಂ ಹೇಳ್ರಿ. ಎನಿ ಒನ್? ವಾಟ್ ಈಸ್ ಯುವರ್ ಆನ್ಸರ್? ಸೊ ನಾವು ಐ ವಿಲ್ ಟೆಲ್ ದ ಆನ್ಸರ್, ರೈಟ್ ಡೌನ್, ಬರ್ಕೊಡ್ದಲ್ಲೇ. ಬಿಇ ಪಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ವರ್ಡ್ಸ್ ಎಲ್ಲ, ಬಿಇ ಪಿ ಈಸ್ ಈಕ್ವಲ್ ಟು ಟಿಎಫ್ ಸಿ ಡಿವೈಡೆಡ್ ಬೈ ಪ್ರೈಸ್ ಮೈನಸ್ ಎ ವಿ ಸಿ. ಬಿಇ ಪಿ ಈಸ್ ಈಕ್ವಲ್ ಟು ಟಿಎಫ್ ಸಿ ಡಿವೈಡೆಡ್ ಬೈ ಪ್ರೈಸ್ ಮೈನಸ್ ಎ ವಿ ಸಿ. ಸೊ ಅಗೇನ್ ಅಲ್ಲಿ ಕೆಳಗೆ ಬರೀ ಬಿಇ ಪಿ ಅಂತ ಬರ್ಕೊಡ್ರಿ. ಈಸ್ ಈಕ್ವಲ್ ಟು ಟಿಎಫ್ ಸಿ ಎಷ್ಟಿದೆ 1000, ಡಿವೈಡೆಡ್ ಬೈ ಪ್ರೈಸ್ ಎಷ್ಟಿದೆ 150, ಮೈನಸ್ ಎ ವಿ ಸಿ ಎಷ್ಟಿದೆ, ಎವರೇಜ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ 100. ಸೊ ಬಿಇ ಪಿ ಅದು ಸಿಂಪ್ಲಿಫೈ ಮಾಡ್ರಿ, 1000 ಡಿವೈಡೆಡ್ ಬೈ 150 ಮೈನಸ್ 100 ಈಸ್ ಈಕ್ವಲ್ ಟು 50. ಈಗ 1000 ಡಿವೈಡೆಡ್ ಬೈ 50 ಈಸ್ ಈಕ್ವಲ್ ಟು ಎಷ್ಟಾಯ್ತು? 20 ಯೂನಿಟ್ಸ್. ದಟ್ ಈಸ್ ಅ ಬ್ರೇಕ್ ಇವನ್ ಪಾಯಿಂಟ್. ಸೊ ಲಾಭ ನಷ್ಟ ಶೂನ್ಯದ ಬಿಂದು ಎಷ್ಟು ಬಂತು? 20 ಯೂನಿಟ್ಗಳು ಬಂತು. ಸಿ ಎಲ್ ಐ ವಿಲ್ ಶೋ ದ ಫಾರ್ಮುಲಾ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ವಾಟ್ ಎವರ್ ದ ಗಿವನ್ ದ ಎಕ್ಸಾಂಪಲ್ ಇನ್ ಬುಕ್. ಬುಕ್ದಲ್ಲಿ ಕೊಟ್ಟಿರುವ ಉದಾಹರಣೆಯನ್ನು ಹೇಳಿದ್ದೀನಿ, ಬಿಕಾಸ್ ಸಮ್ ಸ್ಟೂಡೆಂಟ್ಸ್ ಮೇ ಗೆಟ್ ಕನ್ಫ್ಯೂಸ್. ಸೊ ಈ ರೀತಿಯಾಗಿ ನೀವು ಇಲ್ಲಿ ಗಮನಿಸಬಹುದು. ಓಕೆ, ಸೊ ನಾವು ದ ಪಾಯಿಂಟ್ ಈಸ್ ಓವರ್. ದಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ ಯಾವ ರೀತಿಯಾಗಿ ಬ್ರೇಕ್ ಇವನ್ ಪಾಯಿಂಟನ್ನು ಕಂಡುಕೊಳ್ಬೋದು ಅನ್ನೋದನ್ನು ಈ ಒಂದು ಉದಾಹರಣೆಯ ಮೂಲಕ ನಾವಿಲ್ಲಿ ತಿಳ್ಕೊಂಡ್ವಿ. ಸೊ ಐ ವಿಲ್ ಮೂವ್ ಆನ್ ಟು ದ ಎನದರ್ ಡೈಗ್ರಾಮ್. ಸೊ ದಿಸ್ ಡೈಗ್ರಾಮ್ ರೀಪ್ರೆಸೆಂಟ್ಸ್, ಸಪೋಸ್ ಇಫ್ ವಿ ಇನ್ಕ್ರೀಸ್ ಮೋರ್ ಆ್ಯಂಡ್ ಮೋರ್ ಪ್ರೊಡಕ್ಷನ್, ವಾಟ್ ವಿಲ್ ಹ್ಯಾಪನ್ ಅವರ್ ಬ್ರೇಕ್ ಇವನ್ ಪಾಯಿಂಟ್? ಲಾಭ ನಷ್ಟ ಶೂನ್ಯದ ಬಿಂದು ಏನಾಗ್ತದೆ? ನಾವು ಉತ್ಪಾದನೆಯನ್ನು ಹೆಚ್ಚು ಹೆಚ್ಚು ಇನ್ನೂ ಮುಂದುವರಿಸುತ್ತಾ ಹೋದ್ವಿ, ಅಲ್ಲಿ ಏನಾಯಿತು? ಮೊದಲನೆಯ ಈ ಒಂದು ರೇಖಾಕೃತಿಯಲ್ಲಿ ನೀವು ಇಲ್ಲಿ ಗಮನಿಸಿದರೆ, ಸೊ ಮೊದಲನೆಯ ರೇಖಾಕೃತಿಯಲ್ಲಿ ಏನು ಹೇಳ್ತಿದೆ, ಮೊದಲನೆಯ ಈ ಒಂದು ರೇಖಾಕೃತಿಯಲ್ಲಿ ನೀವು ಗಮನಿಸಿದಾಗ ಇದು ಮೊದಲನೆಯ ಈ ಒಂದು ವಲಯ ಏನು ತೋರಿಸದ? ನಷ್ಟದ ವಲಯವನ್ನು ತೋರಿಸದ. ಇದು ಏನು ತೋರಿಸದ? ಲಾಭದ ವಲಯವನ್ನು ತೋರಿಸದ. ಇದು ಇವುಗಳ ನಡುವಿನ ಒಂದು ಬಿಂದು, ಅದು ಏನು ತೋರಿಸದ? ಲಾಭ ನಷ್ಟದ ಶೂನ್ಯ ಬಿಂದುವನ್ನು ಅದು ನಮಗೆ ವ್ಯಕ್ತಪಡಿಸ್ತದ. ಓಕೆ,
ಸೊ ಹೀಗಾಗಿ ಈ ಬಿಂದು ಏನು ಲಾಭ ನಷ್ಟ ಶೂನ್ಯದ ಒಂದು ಬಿಂದು ಆಗಿದೆ ಅಂತ ಹೇಳ್ಬೋದು. ಇದು ನಷ್ಟದ ವಲಯ, ಇದು ಲಾಭದ ವಲಯ. ಸೊ ಈ ಒಂದು ವಲಯದಿಂದ ಮತ್ತೆ ನಾವು ಲಾಭದ ವಲಯದಿಂದ ಉತ್ಪಾದನೆಯನ್ನ ಮುಂದುವರಿಸಿಕೊಂಡು ಹೋದದ್ದೇ ಆದಲ್ಲಿ ಲಾಭ ನಷ್ಟ ಶೂನ್ಯದ ಬಿಂದು ಏನಾಗ್ತದ ಅನ್ನುವುದನ್ನ ಈ ಒಂದು ರೇಖಾಕೃತಿಯ ಮೂಲಕ ಇಲ್ಲಿ ನಾವು ತಿಳ್ಕೊಳ್ಬಹುದು. ಸೊ ನಾವು ಯು ವಿಲ್ ಕಮ್ ಟು ನೋ, ಸಪೋಸ್ ವೆನ್ ವಿ ಡೂ ಮೋರ್ ಪ್ರೊಡಕ್ಷನ್ ಆಫ್ಟರ್ ಅಟ್ ದ ಪ್ರಾಫಿಟ್ ಲೆವೆಲ್, ಸೊ ಅಲ್ಲಿ ಲಾಭದ ಒಂದು ವಲಯವನ್ನು ಮುಟ್ಟಿದ ಮೇಲೆ ಮತ್ತೆ ನಾವು ಉತ್ಪಾದನೆಯನ್ನ ಮುಂದುವರಿಸಿದ್ದೇ ಆದಲ್ಲಿ ಏನಾಗ್ತದ ಅನ್ನುವುದನ್ನ ಈ ಒಂದು ರೇಖಾಕೃತಿ ನಮಗೆ ಇಲ್ಲಿ ವಿವರಣೆ ಮಾಡ್ತದ ಅಂತ ಹೇಳ್ಬೋದು. ಸಿ ಇಯರ್, ಸೊ ಇಯರ್ ದ ಓ ಎಕ್ಸ್ ಆಕ್ಸಿಸ್ ರಿಪ್ರೆಸೆಂಟ್ಸ್ ದ ಕ್ವಾಂಟಿಟಿ, ಓಕೆ, ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್. ಸೊ ಇದು ಓ ಎಕ್ಸ್ ತಲಾಕ್ಷಿ ಏನು ತೋರಿಸದ, ಉತ್ಪತ್ತಿಯ ಪ್ರಮಾಣವನ್ನು ತೋರಿಸದ. ಅಂಡ್ ದ ಓ ವೈ ಆಕ್ಸಿಸ್ ದಟ್ ರಿಪ್ರೆಸೆಂಟ್ಸ್ ಟೋಟಲ್ ಕಾಸ್ಟ್ ಅಂಡ್ ಟೋಟಲ್ ರೆವೆನ್ಯೂ. ಸೊ ಇದು ಏನು ತೋರಿಸದ, ಓ ವೈ ಲಂಬಾಕ್ಷ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯವನ್ನು ತೋರಿಸದ. ನೋಡಿದಲ್ಲಿ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯವನ್ನು ಈ ಒಂದು ಓ ವೈ ಲಂಬಾಕ್ಷ ನಮಗೆ ತೋರಿಸಿದರೆ, ಸೊ ಇದು ಏನು ತೋರಿಸದ, ತಲಾಕ್ಷ ಇದು ಕ್ವಾಂಟಿಟಿ ಅಂದರೆ ಕ್ವಾಂಟಿಟಿ ಪ್ರೊಡಕ್ಷನ್ ಆಫ್ ಕ್ವಾಂಟಿಟಿ ಉತ್ಪತ್ತಿಯ ಪ್ರಮಾಣವನ್ನು ಆರ್ ಔಟ್ಪುಟ್ ಅನ್ನು ತೋರಿಸದ. ಇದು ಉತ್ಪತ್ತಿಯ ಪ್ರಮಾಣವನ್ನು, ಕ್ವಾಂಟಿಟಿ ಆಫ್ ಔಟ್ಪುಟ್. ಸೊ ಈ ರೀತಿಯ ಒಂದು ಉತ್ಪತ್ತಿಯ ಒಂದು ಪ್ರಮಾಣವನ್ನು ಇದು ನಮಗೆ ತೋರಿಸೋದು ಅಂತ ಹೇಳ್ಬೋದು. ಸೊ ಈ ಒಂದು ರೇಖಾಕೃತಿಯನ್ನು ಗಮನಿಸಿದಾಗ ನಮಗೆ ಇಲ್ಲಿ ಏನು ಕಂಡು ಬರ್ತದೆ, ಸೊ ಈ ಒಂದು ರೇಖಾಕೃತಿಯಲ್ಲಿ ಓ ವೈ ಮತ್ತು ಅದೇ ರೀತಿಯಾಗಿ ಎರಡು ರೇಖೆಗಳನ್ನು, ವಕ್ರ ರೇಖೆಗಳನ್ನು ನೋಡ್ತಾ ಇದ್ದೀವಿ. ಸೊ ಈಗಾಗಲೇ ಈ ಒಂದು ವಕ್ರ ರೇಖೆಗಳನ್ನು ಈ ಮೊದಲನೇ ರೇಖಾಕೃತಿಯಲ್ಲಿ ತಿಳ್ಕೊಂಡಿವಿ. ಸೊ ಈ ಒಂದು ರೇಖೆ ತರ ಸರಳ ರೇಖೆ ನೋಡ್ಬೋದು ಇದೆ. ಇದು ವಾಟ್ ಇಟ್ ರಿಪ್ರೆಸೆಂಟ್ಸ್, ಇಟ್ ರಿಪ್ರೆಸೆಂಟ್ಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಮೊದಲನೇ ರೇಖಾಕೃತಿ ಇದ್ದಿಲ್ಲ, ಅಲ್ಲಿ ಒಟ್ಟು ಸ್ಥಿರ ವೆಚ್ಚವನ್ನು ವ್ಯಕ್ತಪಡಿಸದ. ಸಿ ಇಯರ್ ಇದೇನಿದು ಟಿ ಎಫ್ ಸಿ, ಮೊದಲನೆಯ ಸ್ಥಿರ ವೆಚ್ಚ, ಅದನ್ನು ಸಹ ನೀವು ಮೊದಲನೆಯ ರೇಖಾಕೃತಿಯಲ್ಲಿ ಗಮನಿಸಬಹುದು. ಬ್ರೇಕ್ ಇವನ್ ಪಾಯಿಂಟ್ದಲ್ಲಿ ರೇಖಾಕೃತಿಯಲ್ಲಿ ಗಮನಿಸಬಹುದು. ಸೊ ಸಿ ಐ ವಿಲ್ ಶೋ ಇಟ್. ಸಿ ಇಯರ್ ಈ ಒಂದು ರೇಖಾಕೃತಿಯಲ್ಲಿ ಗಮನಿಸಿದರೆ ದಿಸ್ ರಿಪ್ರೆಸೆಂಟ್ಸ್ ವಾಟ್ ಟಿ ಎಫ್ ಸಿ, ಇದು ಏನು ತೋರಿಸ್ದ, ಟಿ ಎಫ್ ಸಿ ಅನ್ನು ತೋರಿಸ್ತು, ಹೌದಲ್ಲ, ಒಟ್ಟು ಸ್ಥಿರ ವೆಚ್ಚವನ್ನು ತೋರಿಸ್ತು. ಅದೇ ರೀತಿಯಾಗಿ ಸಿಮಿಲರ್ಲಿ ವಾಟ್ ಎವರ್ ದ ಕರ್ವ್ಸ್ ದಟ್ ರಿಪ್ರೆಸೆಂಟ್ಸ್ ಸಿಯರ್, ಸೊ ದಿಸ್ ಕರ್ವ್, ಸೊ ದಿಸ್ ಕರ್ವ್ ರಿಪ್ರೆಸೆಂಟ್ಸ್ ವಾಟ್, ದಿಸ್ ಕರ್ವ್ ರಿಪ್ರೆಸೆಂಟ್ಸ್ ಟೋಟಲ್ ರೆವೆನ್ಯೂ ಕರ್ವ್, ಒಟ್ಟು ಆದಾಯದ ರೇಖೆಯನ್ನು ಇದು ವ್ಯಕ್ತಪಡಿಸದ. ಸಿಯರ್ ಫ್ರಾಮ್ ಸ್ಟಾರ್ಟ್ ಫ್ರಾಮ್ ಹಿಯರ್, ಒಟ್ಟು ಆದಾಯದ ಈ ಒಂದು ಸಿಯರ್ ಸ್ಟಾರ್ಟ್ ಫ್ರಾಮ್ ಹಿಯರ್ ಟಿ ಆರ್ ಕರ್ವ್ ಅಂತ ಹೇಳ್ತಿದೆ. ಒಟ್ಟು ಟೋಟಲ್ ರೆವೆನ್ಯೂ, ಒಟ್ಟು ಆದಾಯದ ರೇಖೆಯನ್ನು ವ್ಯಕ್ತಪಡಿಸದ. ಅಂಡ್ ನೆಕ್ಸ್ಟ್ ಒನ್ ಈಸ್ ಟೋಟಲ್ ಕಾಸ್ಟ್ ಕರ್ವ್, ಸ್ಟಾರ್ಟ್ಸ್ ಫ್ರಾಮ್ ಒರಿಜಿನ್ ಪಾಯಿಂಟ್.